ಸಿರಿಗನ್ನಡ ಸುದ್ದಿವಾಹಿನಿಯ ಪಾರಂಪರಿಕ ಆಯುರ್ವೇದ ಪಂಡಿತರಿಂದ ಸಿದ್ಧಪಡಿಸಿರುವಂತಹ ಸಿರಿ ಕಷಾಯ ಪುಡಿ. ಈ ಸಿರಿ ಕಷಾಯವನ್ನ ಸೇವಿಸಿದರೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಬಹುದು. ಉತ್ತಮ ಗುಣಮಟ್ಟದ ಸಿದ್ಧ ಔಷಧಿಗಳಾದಂಥ ಅರಿಶಿನ, ಜೀರಿಗೆ, ಮೆಣಸು, ಹಿಪ್ಪಲಿ, ಶುಂಠಿ, ಚಕ್ಕೆ, ಓಂಕಾಳು, ಧನಿಯಾ, ಲವಂಗ ಇತ್ಯಾದಿ ಸಾಮಗ್ರಿಗಳನ್ನು ಬಳಸಿ ದೇಶೀ ಮಾದರಿಯಲ್ಲಿ ತಯಾರಿಸಿರುವಂತಹ ಕಷಾಯ ಪುಡಿ. ಈ ಪ್ಯಾಂಡಮಿಕ್ ಸಿಚುಯೇಷನ್ನಲ್ಲಿ ಮನೆಯ ಪ್ರತಿಯೊಬ್ಬರೂ ಬಳಸಲೇಬೇಕಾದಂತಹ ಸಿದ್ಧೌಷಧ ನಿಮ್ಮೆಲ್ಲರ ಉಪಯೋಗಕ್ಕಾಗಿ ಅತ್ಯಮೂಲ್ಯವಾದಂತಹ ಸಿರಿ ಕಷಾಯ ಪುಡಿ. ನೀವು ಕೂಡ ಸಿರಿ ಕಷಾಯವನ್ನು ಪಡೆಯಲು ಇಚ್ಛಿಸುವಿರಾದರೆ ಕಮೆಂಟ್ ಮತ್ತು ಡಿಸ್ಕ್ರಿಪ್ಷನ್ನಲ್ಲಿ ನೀಡಿರುವ www.sirigannadasuddhivahini.com ಭೇಟಿ ನೀಡಿ ಅಥವಾ 8310954983 ನಂಬರ್ಗೆ ಕಾಲ್ ಮಾಡುವ ಮೂಲಕ ಆರ್ಡರ್ ಮಾಡಬಹುದು. ಸಿರಿ ಎನ್ನುವ ಡಿಸ್ಕೌಂಟ್ ಕೂಪನ್ ಯೂಸ್ ಮಾಡುವುದರ ಮೂಲಕ 10% ಡಿಸ್ಕೌಂಟ್ ಕೂಡ ಲಭ್ಯವಿದೆ. ಅಷ್ಟೇ ಅಲ್ಲದೆ ಪ್ರತಿ ಆರ್ಡರ್ಗೆ ಒಂದು ಗೋಮದಿ ಚಕ್ರವನ್ನು ಉಚಿತವಾಗಿ ಪಡೆಯಬಹುದು. ಹಾಗಿದ್ರೆ ಯಾಕೆ ತಡ ವೀಕ್ಷಕರೇ? ಇಂದೇ ಆರ್ಡರ್ ಮಾಡಿ ಸಿರಿ ಕಷಾಯ ಉತ್ತಮ ಆರೋಗ್ಯಕ್ಕಾಗಿ. ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲ ಬೆಳಗಿನ ಶುಭೋದಯ. ದಯಾಮಯನಾದಂತಹ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ರಾಶಿ ಭವಿಷ್ಯವನ್ನು ನೋಡೋಣ. ದ್ವಾದಶ ರಾಶಿಗಳ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ತಿಳಿಯೋಣ. ಬನ್ನಿ ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ತಾ ಇರುವಂತಹ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂತಹ ದಂಪತಿಗಳಿಗೆ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಕೂಡ ಹೇಳ್ತಾ ಭಗವಂತನು ತಮಗೆ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಎಂದು ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರಿಯ ವೀಕ್ಷಕರೇ, 2020 ನವೆಂಬರ್ ತಿಂಗಳ 18 ತಾರೀಕು ಸೌಮ್ಯವಾಸರ, ಅಂದರೆ ಬುಧವಾರ. ಈ ಬುಧವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ. ಬನ್ನಿ. ಶ್ರೀ ಶಾರ್ವರಿ ನಾಮ ಸಂವತ್ಸರೆ, ದಕ್ಷಿಣಾಯಿನೆ, ಶರದ್ ಋತು, ಕಾರ್ತೀಕ ಮಾಸೆ, ಶುಕ್ಲಪಕ್ಷದ ಚತುರ್ಥಿಯ ತಿಥಿ ಈ ದಿನ ಇರುವಂಥದ್ದು. ದಿನ ನಕ್ಷತ್ರ ಮೂಲ ನಕ್ಷತ್ರ. ಈ ದಿನ ಸೂರ್ಯೋದಯ ಪ್ರಾತಃಕಾಲ 6:17, ಸೂರ್ಯಾಸ್ತ 5:50. ಈ ದಿನದ ಕರ್ಣ ಪೂರ್ವ ಕರ್ಣ ವಣಿಜ, ಉತ್ತರ ಕರ್ಣ ವಿಷ್ಟಿ ಅಥವಾ ಭದ್ರ. ಈ ದಿನದ ಯೋಗ ಧೃತಿಯೋಗ, ದಿಶಶೂಲ ಉತ್ತರ. ಸೂರ್ಯ ರಾಶಿ ವೃಶ್ಚಿಕ, ಚಂದ್ರರಾಶಿ ಧನಸ್ಸು. ಈ ದಿನ ರಾಹುಕಾಲ ಇರುವಂಥದ್ದು ಮಧ್ಯಾಹ್ನ 12:09 1:35 ಗುಳಿಕ ಕಾಲ ಬೆಳಿಗ್ಗೆ 10:42 12:09 ಯಮಗಂಡ ಕಾಲ ಬೆಳಿಗ್ಗೆ 7:48 9:15 ಇರಲಿದೆ. ಇನ್ನು ಈ ಬುಧವಾರ ಇರುವಂತಹ ದುಷ್ಟ ಮುಹೂರ್ತದ ಸಮಯ ಬೆಳಿಗ್ಗೆ 11:44 12:27 ದುರ್ಮುಹೂರ್ತ ಇರುವಂಥದ್ದು. ಹಾಗಾಗಿ ಈ ದುರ್ಮುಹೂರ್ತ ಇರುವಂತಹ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ, ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡುವಂಥದ್ದು ಅಷ್ಟೊಂದು ಶ್ರೇಯಸ್ಕರ ಅಲ್ಲ ವೀಕ್ಷಕರೇ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಯಾವುದು ಕೂಡ ಇರೋದಿಲ್ಲ. ಆದರೆ ಚಂದ್ರನ ಬಲ ಇರುವಂತಹ ರಾಶಿಗಳು ಮಿಥುನ, ಕರ್ಕಾಟಕ, ತುಲಾ, ಧನುಸು, ಕುಂಭ ಮತ್ತು ಮೀನ, ಇವರಿಗೆ ಚಂದ್ರ ವಿಶೇಷವಾಗಿ ಶುಭ ಯೋಗಗಳನ್ನು ಉಂಟು ಮಾಡುವಂಥವನು. ಹಾಗಾಗಿ ಎಂಥೆಂಥ ಯೋಗಗಳಿದೆ ಈ ರಾಶಿಗಳವರಿಗೆ ಅನ್ನುವಂಥದ್ದನ್ನು ಮುಂದೆ ನೋಡೋಣ. ಹಾಗೆ ಈ ದಿನದ ಹೊರದ ಅಧಿಪತಿ ಬುಧ. ಹಾಗಾಗಿ ವ್ಯಾಪಾರಕ್ಕೆ, ವ್ಯವಹಾರಗಳಿಗೆ ತುಂಬ ಶುಭಕರವಾದಂತಹ ದಿನ ಇಂದು. ಹಾಗೆ ಈ ದಿನದ ವಿಶೇಷತೆ ಅಂತ ಹೇಳಿದ್ರೆ ಕಾರ್ತಿಕ ಮಾಸ. ಎಲ್ಲೆಡೆ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳು ನಡೆಯುವಂಥದ್ದು, ಹಾಗೆ ಸಂಜೆ ದೀಪೋತ್ಸವ ಕಾರ್ಯಕ್ರಮಗಳು ಕೂಡ ನಡೆಯುವಂಥದ್ದು ಇದೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ದೇವಾಲಯಕ್ಕೆ ಹೋಗಿ ಸಾಧ್ಯ ಆದರೆ ಪ್ರತಿದಿನ ಸಂಜೆ ಅನ್ನುವಂಥದ್ದು ಕೂಡ ಒಂದು ಪ್ರತೀತಿ ಇದೆ. ಆದರೆ ನಾವು ಹೇಗೆ ದೇವರ ದರ್ಶನವನ್ನು ಮಾಡಬೇಕು ಮತ್ತು ದೇವಾಲಯದಲ್ಲಿ ಆಚರಣೆ ಮಾಡಬೇಕಾಗಿರುವಂಥ ಕೆಲವು ಸಣ್ಣ ಪುಟ್ಟ ಅನುಸರಣಾ ಕ್ರಮಗಳ್ಯಾವುದು ಅನ್ನುವಂಥದ್ರ ಬಗ್ಗೆ ಈ ದಿನದ ವಿಶೇಷ ಎಪಿಸೋಡ್ನಲ್ಲಿ ನಾವು ತಿಳಿಯೋಣ. ಪ್ರಿಯ ವೀಕ್ಷಕರೇ, ಒಂದಲ್ಲ ಒಂದು ಸಂದರ್ಭದಲ್ಲಿ ನಾವು ನೀವು
ದೇವಾಲಯಕ್ಕೆ ಭೇಟಿ ಮಾಡಿದ್ದೇವೆ, ಭಗವಂತನ ದರ್ಶನವನ್ನು ಮಾಡಿ ಬಂದಿದ್ದೇವೆ. ಆ ಭಗವಂತನ ದರ್ಶನ ಮಾಡುವಂತಹ ಸಂದರ್ಭದಲ್ಲಿ ನಮ್ಮ ಹಿರಿಯರು ಕೆಲವು ಷರತ್ತುಗಳನ್ನು, ವಿಧಿವಿಧಾನಗಳನ್ನು ನಮಗೆ ವಿಧಿಸಿದ್ದಾರೆ. ಅಂದರೆ ಸ್ನಾನಾದಿಗಳನ್ನು ಮುಗಿಸಿ ಶುಭ್ರವಾದ ಬಟ್ಟೆಗಳನ್ನು ಧರಿಸಿ, ಹಾಗೆ ಹಣೆಗೆ ತಿಲಕವನ್ನೋ ವಿಭೂತಿಯನ್ನೋ ಕುಂಕುಮವನ್ನೋ ಪುಂಡ್ರವನ್ನೋ ಧರಿಸಿ ದೇವಾಲಯಕ್ಕೆ ಭಗವಂತನ ದರ್ಶನಕ್ಕೆ ಹೋಗಬೇಕು. ಮತ್ತೆ ಆ ದೇವಾಲಯದಲ್ಲಿ ಇರುವಂತಹ ಒಂದು ಏನು ವಿಧಿವಿಧಾನಗಳಿದೆ ಅದನ್ನು ಪರಿಪಾಲನೆ ಮಾಡಬೇಕು ಅನ್ನುವಂಥದ್ದನ್ನು ಕೂಡ ಹೇಳಿಕೊಟ್ಟಿದ್ದಾರೆ. ಕೆಲವು ದೇವಾಲಯಗಳಲ್ಲಿ ಪುರುಷರು ಶರ್ಟು ಮತ್ತು ಬನಿಯನ್ನು ಬಿಚ್ಚಿ ದರ್ಶನ ಮಾಡಬೇಕು ಅನ್ನುವಂಥದ್ದು ಒಂದು ಪದ್ಧತಿ ಕೂಡ ಇದೆ. ಇಂತಹ ಪದ್ಧತಿಗಳು ಆಯಾಯ ದೇವಾಲಯಗಳಲ್ಲಿ ಏನಿದೆಯೋ ಅದನ್ನು ಅನುಸರಣೆ ಮಾಡ್ತಾ ಬರ್ತಾ ಇದ್ದೇವೆ. ಹಾಗೆ ನೀವು ನೋಡಿರ್ಬೋದು, ದರ್ಶನವನ್ನು ಮಾಡುವಂತಹ ಸಂದರ್ಭದಲ್ಲಿ ಕೆಲವು ಭಕ್ತರು ಸಹಭಕ್ತರಿಗೆ ಕಿರಿಕಿರಿಯನ್ನು ಉಂಟು ಮಾಡುವಂಥದ್ದು ಕೂಡ ಇದೆ. ಹಾಗಾಗಿ ದೇವಾಲಯಕ್ಕೆ ಹೋದಾಗ ನಾವು ದೇವರ ಮೂರ್ತಿಗೆ ಅಭಿಮುಖವಾಗಿ ನಿಂತು ಪ್ರಾರ್ಥನೆ ಸಲ್ಲಿಸುವಂತಹ ರೂಢಿ ಇಲ್ಲ. ತಿಳಿದೋ ತಿಳಿಯದೆಯೋ ಯಾರಾದರೂ ಹಾಗೆ ಮಾಡಿದರೆ ಹಿರಿಯರು ಅವರನ್ನು ಎಚ್ಚರಿಸ್ತಾರೆ, ಸ್ವಲ್ಪ ಪಕ್ಕಕ್ಕೆ ನಿಂತು ದರ್ಶನವನ್ನು ಮಾಡಿ ಅಂತ ಹೇಳಿ. ಅದಕ್ಕಾಗಿ ದೇವಾಲಯದಲ್ಲಿ ಗರ್ಭಗುಡಿಗೆ, ಆ ಗರ್ಭಗುಡಿಯ ಬಾಗಿಲಿಗೆ ನೇರವಾಗಿ ನಿಂತು ಪ್ರಾರ್ಥನೆ ಮಾಡುವುದನ್ನು ತಪ್ಪಿಸಲಿಕ್ಕಾಗಿ ಕೆಲವು ದೇವಾಲಯಗಳಲ್ಲಿ ಕಟಕಟೆಯನ್ನು ನಿರ್ಮಿಸಿರುವಂಥದ್ದನ್ನು ಕೂಡ ನಾವು ನೋಡಿದ್ದೇವೆ. ದೇವರ ದೃಷ್ಟಿ ಬೀಳುವ ಜಾಗದಿಂದ ಕೊಂಚ ಬದಿಗೆ ನಿಂತು ಎಡ ಅಥವಾ ಬಲಭಾಗಕ್ಕೆ ಸುಮಾರು 30 ಡಿಗ್ರಿಯಷ್ಟು ಬಾಗಿ ಕೈ ಮುಗಿದು ಪ್ರಾರ್ಥಿಸುವಂಥದ್ದು, ಭಗವಂತನ ದರ್ಶನ ಮಾಡುವಂಥದ್ದು ಒಂದು ರೂಢಿ ಇದೆ. ಯಾಕೆ ಪಕ್ಕದಲ್ಲೇ ನಿಂತು ದರ್ಶನವನ್ನು ಮಾಡಬೇಕು, ದೇವರ ವಿಗ್ರಹಕ್ಕೆ ನೇರವಾಗಿ ನಿಂತು ಯಾಕೆ ಮಾಡಬಾರದು ಅಂತ ಹೇಳಿದ್ರೆ, ಆ ದೇವರ ವಿಗ್ರಹ ನೋಡಿ ಯಾವುದೋ ಒಂದು ಸುಮುಹೂರ್ತದಲ್ಲಿ ಪ್ರತಿಷ್ಠಾಪನೆ ಆಗಿರುವಂಥದ್ದು, ಪ್ರಾಣ ಪ್ರತಿಷ್ಠಾಪನೆ ಆಗಿದೆ. ಎಲ್ಲ ಶಕ್ತಿಯನ್ನ ಆವಾಹನೆ ಮಾಡಿ ಅಲ್ಲಿ ಪ್ರತಿಷ್ಠಾಪನೆ ಮಾಡಿದಾಗ ಆ ವಿಗ್ರಹದಿಂದ ಹೊರಹೊಮ್ಮುವಂತಹ ಒಂದು ಕಾಂತಿಯ ಕಿರಣಗಳು ಸರ್ಪಾಕೃತಿಯಲ್ಲಿ ಚಲಿಸುತ್ತೆ. ಅಂದ್ರೆ ಅದು ಸರ್ಪಾಕೃತಿಯಲ್ಲಿ ಬಂದು ಭಕ್ತರನ್ನ ತಲುಪುತ್ತೆ. ಹಾಗಾಗಿ ಆ ಸಂದರ್ಭದಲ್ಲಿ ಭಕ್ತರು ಕೈ ಮುಗಿದು ಕಣ್ಣು ಮುಚ್ಚಿ ಧ್ಯಾನ ಸ್ಥಿತಿಯಲ್ಲಿ ಇರ್ತಾರೆ. ಸಾಮಾನ್ಯವಾಗಿ ಭಗವಂತನ ದರ್ಶನ ಮಾಡಿ ಅಂತ ಹೇಳಿದ್ರೆ ಕಣ್ಣು ಮುಚ್ಚಿ ಏನೋ ಬೇಡುವಂತಹ ಸ್ಥಿತಿಯಲ್ಲಿ ಇರ್ತಾರೆ, ಅದನ್ನು ನೀವು ಗಮನಿಸಿರಬಹುದು. ಹಾಗೆ ಕೈ ಮುಗಿದು ಭಗವಂತನನ್ನ ಧ್ಯಾನ ಮಾಡುವಂತಹ ಸಂದರ್ಭದಲ್ಲಿ ಈ ಬೆರಳುಗಳಿದೆಯಲ್ಲ, ಇದು ಒಂದನ್ನೊಂದು ಸೋಕುವ ಬೆರಳುಗಳ ಮೂಲಕ ಪ್ರಾಣ ಶಕ್ತಿ ಮೆದುಳಿನಿಂದ ದೇಹದ ಎಲ್ಲಾ ಭಾಗಗಳಿಗೂ ಕೂಡ ಚಲಿಸುತ್ತೆ. ಪ್ರತಿ ಬೆರಳು ಒಂದೊಂದು ಶಕ್ತಿಯನ್ನ ಪ್ರವಹಿಸುತ್ತೆ. ಮುಂದೊಂದು ದಿನ ಹೇಳೋಣ ಪ್ರತಿ ಬೆರಳುಗಳಲ್ಲೂ ಯಾವ ಯಾವ ಶಕ್ತಿ ಇದೆ, ಯಾಕೆ ನಾವು ಎರಡು ಕೈಗಳನ್ನು ಜೋಡಿಸಿ ನಮಸ್ಕಾರ ಮಾಡಬೇಕು, ಹಾಗೆ ಯಾಕೆ ಅನ್ನವನ್ನ ಅಥವಾ ಊಟವನ್ನ ಕೈಯಿಂದಲೇ ಬೆರಳುಗಳಿಂದಲೇ ಕಲಸಿ ಮಾಡಬೇಕು ಅನ್ನುವಂಥದ್ದಕ್ಕೂ ಕೂಡ ವಿಶೇಷ ಒಂದು ತತ್ವ ಇದೆ. ಇದನ್ನ ಹಿರಿಯರು ಅವರ ಅನುಭವದ ಆಧಾರದ ಮೇಲೆ ಹೇಳಿಕೊಟ್ಟಿರುವಂಥದ್ದು. ಹಾಗಾಗಿ ಇಲ್ಲಿ ಆ ಪ್ರತಿ ಬೆರಳಿನಿಂದ ಒಂದೊಂದು ಶಕ್ತಿ ಪ್ರವಹಿಸುವಂತಹ ಸಂದರ್ಭದಲ್ಲಿ ಶರೀರ ದೈಹಿಕ ಶಕ್ತಿಯನ್ನು ಗಳಿಸಿಕೊಳ್ಳುತ್ತೆ, ನಮ್ಮ ಬುದ್ಧಿಶಕ್ತಿ ಜಾಗೃತವಾಗುತ್ತೆ, ಆತ್ಮಸ್ಥೈರ್ಯ ವೃದ್ಧಿಸುತ್ತೆ. ಹಾಗಾಗಿ ದೇವರ ವಿಗ್ರಹದಿಂದ ನೇರವಾಗಿ ಶರೀರದ ಮೇಲೆ ಬೀಳುವಂತಹ ಈ ದಿವ್ಯ ಕಿರಣಗಳನ್ನ ಸಹಿಸಿಕೊಳ್ಳುವಂತಹ ಶಕ್ತಿ ನಮ್ಮ ಶರೀರಕ್ಕಿಲ್ಲ. ಹಾಗಾಗಿ ಅಂತಹ ಪ್ರಖರವಾದಂತಹ ಕಿರಣಗಳು ಹೊರಹೊಮ್ಮಿದಾಗ ಅಂತಹ ಒಂದು ಪಾಸಿಟಿವ್ ರೇಸ್ ಅನ್ನುವಂಥದ್ದು ಆ ಮೂರ್ತಿಯ ಗರ್ಭಗುಡಿಯಿಂದ ಹೊರಗೆ ಬರುವಂತಹ ಸಂದರ್ಭದಲ್ಲಿ ನಮಗೆ ನೇರವಾಗಿ ಅದನ್ನ ಸಹಿಸಿಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಆದ್ರಿಂದಲೇ ಮೂರ್ತಿಗೆ ಅಭಿಮುಖವಾಗಿ ನಿಲ್ಲದೆ ಸ್ವಲ್ಪ ಪಕ್ಕಕ್ಕೆ ಸರಿದು ನಿಂತು ಪ್ರಾರ್ಥನೆಯನ್ನ ಮಾಡಬೇಕು. ಇದು ದೇವಾಲಯದಲ್ಲಿ ಪ್ರಮುಖವಾಗಿ ಅನುಸರಣೆ ಮಾಡಬೇಕಾಗಿರುವಂತಹ ಒಂದು ಪದ್ಧತಿ. ಹಾಗೆ ನಿಮಗೆ ಗೊತ್ತಿದೆ, ಭಗವಂತನ ದರ್ಶನ ಆದ ಮೇಲೆ ಕೆಲವರು ಆ ದೇವಾಲಯದ ಪ್ರಾಕಾರದಲ್ಲಿ ಕುಳಿತುಕೊಂಡು ಬರುವಂತಹ ಒಂದು ಸಂಪ್ರದಾಯವನ್ನು ಅಳವಡಿಸಿಕೊಂಡಿದ್ದಾರೆ. ಹಾಗಾಗಿ ಯಾಕೆ ಭಗವಂತನ ದರ್ಶನ ಆದ ಮೇಲೆ ಗುಡಿಯಲ್ಲಿ ಕೂತ್ಕೊಳ್ಬೇಕು ಅನ್ನುವಂಥದ್ದು ಈಗಿನ ಪ್ರಶ್ನೆ. ಕೆಲವರು ನೋಡಿ ಬಹಳ ಸ್ಥಿರ ಚಿತ್ತದಿಂದ ಐಹಿಕತ್ವವನ್ನು ಮರೆತು ಮೌನ ಯೋಗದಿಂದ ಅಲ್ಲಿ ಕುಳಿತಿರ್ತಾರೆ. ಭವಬಂಧನಗಳನ್ನ ದೂರಕ್ಕೆ ತಳ್ಳಿ ಪರಮಾತ್ಮನನ್ನ ನೆನೆಸ್ತಾ ಅಥವಾ ಧ್ಯಾನ ಮಾಡ್ತಾ ಸ್ವಲ್ಪ ಸಮಯ ದೇವಾಲಯದಲ್ಲಿ ಕುಳಿತು ಬರುವಂಥದ್ದು ಒಂದು ಪದ್ಧತಿ. ದೇವಾಲಯದಲ್ಲಿ ಕೂತ್ಕೊಳ್ಬೇಕು ಅಂತ ಹೇಳಿದ್ರೆ ದೇವರ ಎದುರಿನಲ್ಲಿ ಕೂಡಬೇಕು ಅನ್ನುವಂಥದ್ದೇನಲ್ಲ, ಆ ದೇವಾಲಯದ ಪ್ರಾಕಾರದಲ್ಲಿ ಎಲ್ಲೇ ಇದ್ರೂ ಕೂಡ, ಯಾಕೆಂದ್ರೆ ಅಲ್ಲಿ ಒಂದು ವೈಬ್ರೇಷನ್ ಏನಿದೆ ಪಾಸಿಟಿವ್ ಆಗಿರುವಂಥದ್ದು ಅದು ದೇವಾಲಯದ ಸುತ್ತಮುತ್ತ ಆವರಿಸಿರುವಂಥದ್ದು. ಹಾಗಾಗಿ ಅಲ್ಲಿಗೆ ದೇವಾಲಯಕ್ಕೆ ಹೋದ್ರೆ ಸಾಕು ನಮ್ಮಲ್ಲಿರುವಂತಹ ಎಲ್ಲ ಅವಗುಣಗಳು ಕೂಡ ನಾಶನವಾಗುತ್ತೆ. ಅದು ಕೆಲವರಿಗೆ ಅನುಭವಕ್ಕೆ ಬಂದಿರುವಂಥದ್ದು. ದೇವಾಲಯದ ಪ್ರವೇಶಕ್ಕೆ ಮೊದಲು ನಮ್ಮ ಮನಸ್ಸು ಪ್ರಶಾಂತವಾಗಿರಬೇಕು. ನಮ್ಮ ಶ್ರೀಮಂತಿಕೆ, ಅಂತಸ್ತು, ಐಶ್ವರ್ಯ, ಅಧಿಕಾರ ಇವೆಲ್ಲವನ್ನ ಪಕ್ಕಕ್ಕಿಟ್ಟು ಹೋಗಬೇಕು. ಯಾಕೆಂದ್ರೆ ಭಗವಂತನಿಗೆ ಶ್ರೀಮಂತನೂ ಒಂದೇ, ದರಿದ್ರನೂ ಕೂಡ ಒಂದೇ. ಯಾಕೆಂದ್ರೆ ಭಗವಂತನಿಗೆ ಯಾವುದೇ ಒಂದು ಕುಲ ಇಲ್ಲ, ಆಚಾರ ಇಲ್ಲ, ಭೇದ ಇಲ್ಲ, ದೇವರಿಗೆ ಕ್ರೋಧ ಇಲ್ಲ.
ಭಗವಂತ ದಯಾಮಯ, ಸರ್ವರಕ್ಷಕ. ಹಾಗಾಗಿ ದೇವಸ್ಥಾನಕ್ಕೆ ಹೋಗುವಂತಹ ಪ್ರತಿಯೊಬ್ಬರೂ ಕೂಡ ಒಂದೇ. ಆದ್ರಿಂದ ಇಲ್ಲಿ ನಮ್ಮ ಒಂದು ದೊಡ್ಡಸ್ತಿಕೆಯನ್ನು ತೋರಿಸಿ ದೇವಾಲಯದ ಪ್ರವೇಶವನ್ನು ಮಾಡಬಾರದು. ಹಾಗಾಗಿ ಇಲ್ಲಿ ಎಲ್ಲರೂ ಕೂಡ ಒಂದು ಅರ್ಪಣಾ ಭಾವದಿಂದ ದೇವಾಲಯಕ್ಕೆ ಹೋಗಬೇಕು. ಶರಣಾಗತಿಯ ಭಾವ ಇರಬೇಕು, ಅಹಂಕಾರವಿಲ್ಲದ ಮನಸ್ಸು ಬೇಕು, ಭಕ್ತಿ ಬೇಕು, ನಂಬಿಕೆ ಬೇಕು, ಆರಾಧನಾ ಭಾವನೆ ಬೇಕು, ಕೋರಿಕೆಗಳಿಲ್ಲದ ಅರ್ಚನೆ ಇರಬೇಕು. ಭಗವಂತನನ್ನ ಏನು ಕೋರಬಾರದು, ನನಗೆ ಇದು ಕೊಡು ಅದು ಕೊಡು ಇದನ್ನ ದಯಪಾಲಿಸು ಅಂತ ಹೇಳಿ. ಯಾಕೆಂದ್ರೆ ಭಗವಂತನಿಗೆ ಗೊತ್ತಿದೆ ನಿಮಗೆ ಯಾವ ಸಮಯದಲ್ಲಿ ಎಷ್ಟನ್ನು ಕೊಡಬೇಕು, ಹೇಗೆ ಕೊಡಬೇಕು ಅನ್ನೋಂಥದ್ದು ಈಗಾಗಲೇ ಪೂರ್ವ ನಿರ್ಧಾರಿತವಾಗಿರುವಂಥದ್ದು. ಹಾಗಾಗಿ ತಂದೆ ತಾಯಿಯಂದ್ರಿಗೆ ಗೊತ್ತು ಮಕ್ಕಳನ್ನು ಹೇಗೆ ಸಲಹಬೇಕು ಅನ್ನೋಂಥದ್ದು. ಅದೇ ರೀತಿಯಲ್ಲಿ ಭಗವಂತ ಕೂಡ ಕಾಪಾಡ್ತಾನೆ ಅನ್ನುವಂಥ ನಂಬಿಕೆ ಇರಬೇಕು. ಒಂದು ವೇಳೆ ಇಂತಹ ನಂಬಿಕೆ ಇಲ್ಲ ಅಂತ ಹೇಳಿದ್ರೆ ಭಗವಂತನ ಒಂದು ಸನ್ನಿಧಾನಕ್ಕೆ ಹೋಗಬಾರದು, ದೇವಾಲಯಕ್ಕೆ ಹೋಗಬಾರದು ಅನ್ನುವಂಥದ್ದು. ಹಾಗೆ ಅಸಂಬದ್ಧ ಬಯಕೆಗಳನ್ನ ಭಗವಂತ ಯಾವತ್ತೂ ಈಡೇರಿಸಲ್ಲ. ಅದಕ್ಕೆ ಒಂದು ಮುನ್ನೆಚ್ಚರಿಕೆ ಏನು ಅಂತ ಹೇಳಿದ್ರೆ, ಕೋರಿಕೆ ಮಾಡಬಾರದು. ಅಕಸ್ಮಾತ್ ಮಾಡಿದ್ರು ಕೂಡ ಅದು ನಿಮ್ಮ ಇತಿಮಿತಿ ಒಳಗೆ ಇರಬೇಕು ಅನ್ನುವಂಥದ್ದು. ಹಾಗೆ ಶುಷ್ಕ ಭಕ್ತಿಯಿಂದ, ಆಡಂಬರದ ಬುದ್ಧಿಯಿಂದ, ಅತಿ ಆಶೆಯಿಂದ, ಅನ್ಯ ಮನಸ್ಸಿನಿಂದ ಯಾವುದೇ ಒಂದು ಕೋರಿಕೆ ಇದ್ರೂ ಕೂಡ ಅದು ಭಗವಂತ ನೆರವೇರಿಸಲ್ಲ ಅನ್ನುವಂಥದ್ದು. ಆದ್ರೆ ಇದನ್ನ ನೆರವೇರಿಸಬೇಕು, ನೀವು ಕೈಗೊಳ್ಳುವಂತಹ ಇಷ್ಟಾರ್ಥಗಳು ನೆರವೇರಬೇಕು ಅಂತ ಹೇಳಿದ್ರೆ ಸನ್ನಿಧಿಯಲ್ಲಿ ಸ್ವಲ್ಪ ಹೊತ್ತು ಕುಳಿತಿರಬೇಕು ಅನ್ನುವಂಥದ್ದು. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಈ ಪ್ರಾಕಾರದಲ್ಲಿ ಎಲ್ಲಿ ಬೇಕಾದರೂ ಕುಳಿತು ಸ್ವಲ್ಪ ಸಮಯ ದೇವರ ಧ್ಯಾನದಲ್ಲಿ ಮುಳುಗಬೇಕು, ಭಗವಂತನ ಆರಾಧನೆಯನ್ನ ಮಾಡಬೇಕು. ಈ ಸಂದರ್ಭದಲ್ಲಿ ಈ ರೀತಿ ಕುಳಿತುಕೊಳ್ಳೋದ್ರಿಂದ ಅಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಅನ್ನುವಂಥದ್ದನ್ನ ನೀವು ಅಕ್ಯುಮುಲೇಟ್ ಮಾಡ್ಕೊಳ್ತೀರಿ. ಅದು ದೇವಾಲಯಗಳಲ್ಲಿ, ಮಠ ಮಂದಿರಗಳಲ್ಲಿ ಮಾತ್ರ ಇರುವಂತದ್ದು. ಯಾಕೆಂದ್ರೆ ಅಲ್ಲೇ ಒಂದು ಪ್ರತಿಷ್ಠಾಪನೆ ಆಗಿರುವಂತಹ ದೇವರ ವಿಗ್ರಹದಿಂದ ಇದು ಹೊರಹೊಮ್ಮುವಂಥದ್ದು. ಹಾಗಾಗಿ ಕೆಲವು ದೇವಸ್ಥಾನಕ್ಕೆ ಹೋದ್ರೆ ನೋಡಿ, ಏನೋ ಒಂದು ರೀತಿಯಲ್ಲಿ ವೈಬ್ರೇಷನ್ ಆಗುವಂಥದ್ದು, ಏನೋ ಒಂದು ಪುಳಕ ರೋಮಾಂಚನ ಆಗುತ್ತೆ. ಹಾಗೆ ಭಯ ಭಕ್ತಿ ತಾನೇ ತಾನಾಗಿ ಅದು ಮೂಡುವಂಥದ್ದು. ಆ ರೀತಿಯಲ್ಲಿ ಇರುವಂತಹ ಸಂದರ್ಭದಲ್ಲಿ ದೇವರ ದರ್ಶನ ಆದ ನಂತರ ಕುಳಿತುಕೊಳ್ಳೋದ್ರಿಂದ ಮನಸ್ಸಿಗೆ ಒಂದು ಸ್ವಸ್ಥತೆ ಬರುತ್ತೆ, ದೇಹಕ್ಕೆ ಹೊಸದಾದಂತಹ ಒಂದು ಶಕ್ತಿ, ನವ ಚೈತನ್ಯ ಆ ಸಂದರ್ಭದಲ್ಲಿ ಸಿಕ್ಕತ್ತೆ, ಮಾನಸಿಕ ಒತ್ತಡ ಕಡಿಮೆಯಾಗತ್ತೆ, ನಮ್ಮ ಕೆಟ್ಟ ಆಲೋಚನೆಗಳು ಯಾವುದೇ ಇದ್ರು ಮಾಯ ಆಗತ್ತೆ, ಹಾಗೆ ಒಳ್ಳೆಯ ಆಲೋಚನೆಗಳು ಸಕ್ರಮವಾಗತ್ತೆ, ಯಾವುದೇ ಒಂದು ನಿರ್ಧಾರಗಳು, ಯಾವುದೇ ಒಂದು ಸಂಕಲ್ಪಗಳು ಕೂಡ ದೃಢವಾಗತ್ತೆ. ಹಾಗಾಗಿ ದೇವಸ್ಥಾನದ ಈ ಸ್ಥಳ ಮಹಿಮೆ ಅಂತ ಹೇಳ್ತಾರೆ. ಹಾಗಾಗಿ ಆ ಸ್ಥಳ ಪ್ರಭಾವ ನಮ್ಮ ದೇಹದೊಳಗೆ ಪ್ರವೇಶ ಮಾಡಿ ನಮ್ಮಲ್ಲಿ ಹೊಸ ಚೈತನ್ಯವನ್ನು ಮೂಡಿಸುತ್ತೆ. ಇದು ಬಹಳ ವಿಶೇಷ. ಹಾಗಾಗಿ ದೇವಸ್ಥಾನ ಅಂತ ಹೇಳಿದ್ರೆ ಬರೀ ಸರಳವಾಗಿ ಅಥವಾ ಆರ್ಡಿನರಿ ಆಗಿರುವಂತಹ ಒಂದು ಸ್ಥಳ ಅಲ್ಲ, ಅದು ಭಗವಂತನ ಸನ್ನಿಧಾನ, ಭಗವಂತನ ಒಂದು ಮೂರ್ತ ರೂಪವನ್ನು ನೋಡುವಂಥದ್ದು. ನಮಗೆ ಗಾಳಿ ಕಣ್ಣಿಗೆ ಕಾಣಿಸಲ್ಲ, ಆದ್ರೆ ಅನುಭವಿಸ್ತೀವಿ. ಹಾಗೆ ಭಗವಂತ ಕಣ್ಣಿಗೆ ಕಾಣಿಸಲ್ಲ, ಭಗವಂತ ನಮ್ಮ ಅನುಭವಕ್ಕೆ ಬರುವಂಥದ್ದು. ಅದಕ್ಕೆ ನಮಗೆ ಒಳ್ಳೆ ಭಾವ ಬೇಕು, ಭಾವನೆಗಳು ಬೇಕು ಅನ್ನುವಂಥದ್ದು. ಅದಕ್ಕಾಗಿನೇ ಯಾವತ್ತೂ ಕೂಡ ಅವಸರ ಅವಸರವಾಗಿ ದೇವರ ದರ್ಶನವನ್ನ ಮಾಡಬಾರದು, ಮತ್ತೆ ದೇವಾಲಯದಲ್ಲಿ ಕೌಟುಂಬಿಕ ವಿಚಾರಗಳನ್ನ ಮಾತಾಡಬಾರದು, ಇನ್ನು ಹಾಸ್ಯ ಪ್ರಸಂಗಗಳನ್ನು ಮಾಡಬಾರದು. ಬೇರೆಯವರನ್ನು ನೋಡಿ ಹಾಸ್ಯ ಮಾಡುವಂಥದ್ದು, ನಗುವಂಥದ್ದು, ಅಥವಾ ದೇವಾಲಯದ ಬಗ್ಗೆನೇ ಏನೋ ಕೆಟ್ಟ ಕೆಟ್ಟ ಮಾತುಗಳನ್ನು ಆಡುವಂಥದ್ದು ಇವೆಲ್ಲ ಯಾವತ್ತೂ ಕೂಡ ಮಾಡಬಾರದು. ಇನ್ನು ಯಾರನ್ನು ಅಸಹ್ಯದಿಂದ ನೋಡಬಾರದು ದೇವಾಲಯಕ್ಕೆ ಬರುವಂತಹ ಭಕ್ತರನ್ನ. ಇನ್ನು ಎದೆಯುಬ್ಬಿಸಿ ತಲೆ ಎತ್ತಿ ನಡೆಯಬಾರದು, ನೋಡಬಾರದು ಕೂಡ. ಹಾಗೆ ಮತ್ತೊಬ್ಬರ ಮೌನಕ್ಕೆ ಭಂಗವನ್ನು ತರಬಾರದು, ಯಾಕೆಂದ್ರೆ ಅವರವರ ಭಾವ ಅವರವರ ಬಕುತಿಗೆ. ಆ ಸಂದರ್ಭದಲ್ಲಿ ನಮ್ಮ ದೊಡ್ಡಸ್ತಿಕೆಯನ್ನ, ಹಣ, ಆಸ್ತಿ, ಜಾತಿ, ಯಾವುದೇ ಒಂದು ವಿಚಾರವನ್ನ ತೋರಿಸಿಕೊಳ್ಳುವಂತಹ ರೀತಿಯಲ್ಲಿ ನಮ್ಮ ವರ್ತನೆಗಳು ಇರಬಾರದು. ವಿಶೇಷವಾಗಿ ದೇವರ ಮೇಲೆ ನಂಬಿಕೆ ಇದ್ದವರು ಮಾತ್ರ ದೇವಾಲಯಕ್ಕೆ ಹೋಗಬೇಕು, ಇಲ್ಲಾಂಥವ ನಾಸ್ತಿಕರು ಯಾರಿದ್ದಾರೆ ಅವರು ದೇವಾಲಯ ಪ್ರವೇಶವನ್ನ ಮಾಡಬಾರದು. ಇಷ್ಟು ಪದ್ಧತಿಗಳನ್ನ ನಮ್ಮ ಹಿರಿಯರು ಸುಮ್ಮನೆ ಮಾಡಿಲ್ಲ, ಏನೋ ಒಂದು ಉದ್ದೇಶವನ್ನ ಇಟ್ಟು ಮಾಡಿದ್ದಾರೆ. ಹಾಗಾಗಿ ಭಯ ಭಕ್ತಿ ಒಂದು ವಿನಯ ಇದ್ದಾಗ ಮಾತ್ರ, ಒಂದು ಶಿಷ್ಟಾಚಾರವನ್ನು ಪರಿಪಾಲನೆ ಮಾಡಿದ್ರೆ ಮಾತ್ರ ಭಗವಂತ ಒಲಿತಾನೆ ಅನ್ನುವಂಥದ್ದು ಹಿರಿಯರು ಹಾಕಿಕೊಟ್ಟಿರುವಂತಹ ಒಂದು ಮಾತು. ಹಾಗೆ ನೀವು ಕೂಡ ದೇವಾಲಯದಲ್ಲಿ ಏನಾದರೂ ಅಶಿಸ್ತನ್ನ ಕಂಡ್ರೆ ಅಥವಾ ಆ ದೇವಾಲಯಕ್ಕೆ ಸಂಬಂಧಪಟ್ಟಂತಹ ಒಂದು ವಿಧಿವಿಧಾನಗಳನ್ನ ಪರಿಪಾಲನೆ ಮಾಡದೇ ಇರುವಂತಹವ್ರು ಏನಾದರೂ ಇದ್ರೆ, ಕುಟುಂಬದಲ್ಲಿರುವಂತಹ ಕಿರಿಯರಿಗಾಗ್ಲಿ ಅಥವಾ ಇದರ ಬಗ್ಗೆ ಸ್ವಲ್ಪ ತಪ್ಪು ತಿಳುವಳಿಕೆ ಇರುವಂತಹವ್ರಿಗಾಗ್ಲಿ ಇದನ್ನ ಸರಿದಾರಿಗೆ ತರುವಂಥದ್ದು ಎಲ್ಲರ ಜವಾಬ್ದಾರಿ ವೀಕ್ಷಕರೇ. ಹಾಗೆ ಕಾರ್ತಿಕ ಮಾಸ ಸಾಧ್ಯ ಆದ್ರೆ ದೀಪೋತ್ಸವ ಕಾರ್ಯಕ್ರಮದಲ್ಲಿ ಹೋಗಿ ಒಂದು ದೀಪವನ್ನಾದ್ರೂ ಒಂದು ಹಣತೆಯನ್ನಾದ್ರೂ ಭಗವಂತನಿಗೆ ಬೆಳಗಿಸಿ ಬನ್ನಿ, ದೇವಸ್ಥಾನಕ್ಕೆ ಹೋಗಿ ಬನ್ನಿ, ಭಗವಂತನ ದರ್ಶನ ಮಾಡಿ. ತಮಗೆ ಪ್ರಿಯ ವೀಕ್ಷಕರೇ, ಇನ್ನು ಮುಂದೆ ದ್ವಾದಶ ರಾಶಿಗಳ ಗೋಚರ ಫಲಗಳು ಹೇಗಿವೆ ಅನ್ನೋದನ್ನ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಹೊಸ ಯೋಜನೆಗಳಿಂದ ಅಭಿವೃದ್ಧಿಯನ್ನು ಕಾಣುವಂತಹ ದಿನ.
ನೋಡಿ, ಏನಾದರೂ ಒಂದು ಹೊಸದನ್ನು ಮಾಡಬೇಕು ಅನ್ನುವಂಥ ಒಂದು ಆಲೋಚನೆ ನಿಮ್ಮ ಮನಸ್ಸರಿಗೆ ಬರುವಂಥದ್ದು. ಅದಕ್ಕೆ ನೂರಾರು ಪ್ರೇರೇಪಣೆಗಳಿದೆ, ಇನ್ಫ್ಲೂಯೆನ್ಸ್ ಅನ್ನುವಂಥದ್ದು ಇದೆ. ಹಾಗಾಗಿ ಒಂದು ಒತ್ತಡಕ್ಕೆ ಮಣಿದೋ ಅಥವಾ ನಿಮಗೆ ಈ ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕು ಅನ್ನುವಂಥ ಒಂದು ಸ್ವಯಂ ಪ್ರೇರಣೆಯಿಂದಲೋ, ಒಟ್ಟಾರೆ ಈ ದಿನ ಹೊಸ ಹೊಸ ಆಲೋಚನೆಗಳು, ಹೊಸ ಹೊಸ ಯೋಜನೆಗಳು ನಿಮ್ಮ ಭವಿಷ್ಯದ ಬಗ್ಗೆ ಕಾಣುವಂಥದ್ದು. ಹಾಗಾಗಿ ಅದರ ಬಗ್ಗೆ ತುಂಬ ಪ್ರಯತ್ನವನ್ನು ಪಡ್ತೀರಿ. ಏನಾದರೂ ಮಾಡಿ ಆ ಕೆಲಸ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಉತ್ತಮ ಪ್ರಯತ್ನ ಈ ದಿನ ಆಗುವಂಥದ್ದು. ಹಾಗೆ ಲಕ್ಷ್ಮೀ ಸ್ಥಾನದಲ್ಲಿ ಈ ಸಂದರ್ಭದಲ್ಲಿ ಚಂದ್ರ ಇದ್ದಾನೆ. ಹಾಗಾಗಿ ನಿಮ್ಮ ಹಣಕಾಸಿನ ವ್ಯವಹಾರಗಳನ್ನು ಸ್ವಲ್ಪ ಜೋಪಾನವಾಗಿ ನೋಡಿಕೊಳ್ಬೇಕು. ಈಗಾಗಲೇ ಉಳಿತಾಯ ಆಗಿರುವಂಥ ಅಲ್ಪ ಸ್ವಲ್ಪ ಹಣ ಈ ದಿನ ಸ್ವಲ್ಪ ಖರ್ಚಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುವಂಥದ್ದು. ಹಾಗಾಗಿ ಖರ್ಚಿನ ಬಗ್ಗೆ ಸ್ವಲ್ಪ ಎಚ್ಚರಿಕೆ, ಜಾಗ್ರತೆ ಅನ್ನುವಂಥದ್ದು ಬೇಕು. ಹಾಗೆ ಈ ಸಂದರ್ಭ ನೋಡಿ, ಎಲ್ಲೋ ಒಂದು ಕಡೆ ಒಂದು ಅನಿರೀಕ್ಷಿತ ಬೆಳವಣಿಗೆಯಿಂದ ಹಣ ಖರ್ಚಾಗುವಂಥದ್ದು, ಹಾಗೆ ನಿಮ್ಮ ಸಂಬಂಧಿಕರು ಸ್ನೇಹಿತರೋ ಸಹಾಯವನ್ನು ನೀವೇ ನೀವಾಗಿ ಹೋಗಿ ಕೋರುವಂಥ ಒಂದು ಪರಿಸ್ಥಿತಿ ಕೂಡ ಬರ್ಬೋದು. ಇಲ್ಲಿಯವರೆಗೆ ಸ್ವತಂತ್ರ ಜೀವಿಗಳು ನೀವು, ಯಾವುದೇ ಒಂದು ಕಷ್ಟ ಬರಲಿ, ನೋವು ಬರಲಿ, ಅದನ್ನು ನೀವೇ ಅನುಭವಿಸುವಂಥವ್ರು. ಆದರೆ ಈ ದಿನ ಅದನ್ನು ಮೀರಿದಂತಹ ಒಂದು ಪರಿಸ್ಥಿತಿ, ಕೈ ಮೀರಿದಂತಹ ಪರಿಸ್ಥಿತಿ ಬಂದಾಗ ಬೇರೆಯವರ ಸಹಾಯ ಸಹಕಾರಗಳನ್ನು ನೀವೇ ಕೇಳುವಂತಹ ಒಂದು ಪರಿಸ್ಥಿತಿ ಬಂದೊದಗುವಂಥದ್ದಾಗುತ್ತೆ. ಹಾಗೆ ನಿಮ್ಮ ಖುಷಿ, ನಿಮ್ಮ ಸಂತೋಷ, ಇದರಲ್ಲಿ ನಿಮ್ಮ ಪ್ರೀತಿ ಪಾತ್ರರು ಭಾಗವಹಿಸ್ತಾರೆ. ಅಂದರೆ ನಿಮ್ಮ ಸಂಗಾತಿಯಿಂದ ಅಥವಾ ನಿಮ್ಮ ಕುಟುಂಬಸ್ಥರಿಂದ ಈ ದಿನ ನಿಮ್ಮ ಸಂತೋಷಕ್ಕೆ ಪೂರಕವಾಗಿರುವಂಥ ಕೆಲವು ಚಟುವಟಿಕೆಗಳು, ಕೆಲವು ಕಾರ್ಯಗಳು ನಡೆಯುವಂಥದ್ದು ಕೂಡ ಆಗುತ್ತೆ. ಹಾಗೆ ಈ ಸಂದರ್ಭ ನಿಮ್ಮ ಸಮಯವನ್ನು ಅತ್ಯುತ್ತಮವಾಗಿ ಕಳೆಯಬೇಕು. ಅದಕ್ಕಾಗಿ ಸ್ವಲ್ಪ ಹಳೆಯ ವಿಚಾರಗಳನ್ನು ಬದಿಗಿಟ್ಟು ಮುಂದಿನ ವಿಚಾರ, ಏನು ಭವಿಷ್ಯದಲ್ಲಿ ಆಗಬೇಕಾಗಿರುವಂಥ ವಿಚಾರಗಳನ್ನು ಈ ದಿನ ಸ್ವಲ್ಪ ಪ್ರಸ್ತಾಪ ಮಾಡಿ ಮುಂದುವರಿಯುವಂಥದ್ದು ಒಳ್ಳೆಯದು. ಹಾಗೆ ನಿಮ್ಮ ಸಂಗಾತಿಯ ಜೊತೆ ಸ್ವಲ್ಪ ಸಮಯ, ಅದರಲ್ಲೂ ಒಂದು ಕ್ವಾಲಿಟಿ ಟೈಮ್ ಅನ್ನೋವಂಥದ್ದನ್ನು ಈ ದಿನ ಕೊಡಬೇಕಾಗತ್ತೆ. ಕುಟುಂಬಸ್ಥರೊಂದಿಗೆ ಸ್ವಲ್ಪ ಸಮಯವನ್ನು ಕಳೆಯಿರಿ. ಹಾಗಾಗಿ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಅನ್ನುವಂಥದ್ದು ಕೂಡ ಪ್ರಾಪ್ತಿಯಾಗತ್ತೆ. ಹಾಗೆ ಆರೋಗ್ಯ ಚೆನ್ನಾಗಿರೋದ್ರಿಂದ ಈ ದಿನ ಕೆಲವು ಕೆಲಸಗಳನ್ನು ಮಾಡಲಿಕ್ಕೆ ತುಂಬ ಉತ್ಸಾಹ ಇದೆ. ಅದರಲ್ಲೂ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆಯ ದಿನ, ಏನಾದರೂ ಒಂದನ್ನು ಸಾಧನೆ ಮಾಡಲಿಕ್ಕೆ ತುಂಬ ಅವಕಾಶಗಳಿರುವಂಥದ್ದು. ಆದರೆ ಮೂರನೆಯವರ ಮಾತನ್ನು ಕೇಳಿ ನಿಮ್ಮ ಒಂದು ಯೋಜನೆಗೆ ನೀವೇ ಕಲ್ಲು ಹಾಕಿಕೊಳ್ಳಬೇಡಿ. ನಿಮ್ಮ ಉದ್ಯೋಗ ಕ್ಷೇತ್ರ ನಿಮಗೆ ಹೆಚ್ಚಿನ ಸಂತೋಷವನ್ನು, ಉಲ್ಲಾಸವನ್ನು ಈ ದಿನ ತಂದುಕೊಡುತ್ತೆ. ಹಾಗೆ ಈ ದಿನ ವಿಶೇಷವಾಗಿ ದುರ್ಗಾ ಸ್ತೋತ್ರವನ್ನು ಪಠನೆ ಮಾಡಿ, ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ, ಉತ್ತಮ ಫಲವನ್ನು ಪಡ್ಕೊಳ್ತೀರಿ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳು ಇರುವಂತಹ ದಿನ. ಚಂದ್ರ ಅಷ್ಟಮ ಸ್ಥಾನದಲ್ಲಿದ್ದಾನೆ, ಎಂಟರ ಸ್ಥಾನ, ದುಸ್ಥಾನ ಅಂತ ಹೇಳ್ತಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು, ವ್ಯಾಪಾರ ವ್ಯವಹಾರಗಳಲ್ಲಿ ಅಲ್ಪ ಮಟ್ಟಿನ ಪ್ರಗತಿ ಇರುವಂಥದ್ದು, ಸಾಧಾರಣವಾದಂಥ ಒಂದು ಅಭಿವೃದ್ಧಿ ಇದೆ ಯಾವುದೇ ಕೆಲಸವನ್ನು ಮಾಡಿದ್ರೂ ಕೂಡ. ಅದರಲ್ಲೂ ಗೃಹ ಕೃತ್ಯದ ಕೆಲಸದಲ್ಲಿ ಸ್ವಲ್ಪ ಸಮಾಧಾನ ಬಿಟ್ಟರೆ ಇನ್ನು ಹೊರಗಡೆ ದುಡಿಯುವಂಥವ್ರಿಗೆ ನಿಮ್ಮ ಸ್ವಂತ ಉದ್ದಿಮೆ, ಉದ್ಯೋಗ, ಒಂದು ಓನ್ ಬಿಸ್ನೆಸ್ ಅನ್ನೋವಂಥದ್ದು ಇದ್ದವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಅಲ್ಪ ಪ್ರಗತಿ ಇರುವಂಥ ದಿನ. ಹಾಗಾಗಿ ಹಣಕಾಸಿನ ನಿರೀಕ್ಷೆಗಳು ಜಾಸ್ತಿ ಇರುವಂಥವರು ಈ ದಿನ ಸ್ವಲ್ಪ ಹೊಂದಾಣಿಕೆಯನ್ನು ಮಾಡಿಕೊಳ್ಬೇಕು. ನೀವೇ ನೀವಾಗಿ ಯಾವುದೇ ಒಂದು ಕಮಿಟ್ಮೆಂಟ್ ಅನ್ನುವಂಥದ್ದಕ್ಕೆ ಹೋದರೆ ಈ ಸಂದರ್ಭ ನಿಮ್ಮಲ್ಲಿರುವಂತಹ ಹಣದ ಕೊರತೆ ಉಂಟಾಗುತ್ತೆ. ಹಾಗಾಗಿ ಸಾಲ ಸೋಲ ಮಾಡುವಂತಹ ಒಂದು ಪ್ರಸಂಗ ಬರಬಹುದು. ಅದಕ್ಕಾಗಿ ನಿಮ್ಮ ಒಂದು ಚೌಕಟ್ಟಿನೊಳಗೆ ಈ ದಿನದ ವ್ಯವಹಾರಗಳನ್ನು ಮಾಡಿಕೊಳ್ಳುವಂಥದ್ದು ಬಹಳ ಉತ್ತಮ. ಇನ್ನು ಆರ್ಥಿಕ ಪರಿಸ್ಥಿತಿ ತೃಪ್ತಿಕರವಾಗುವಂತಹ ಸಂದರ್ಭ ಬರುವವರೆಗೆ ಖರ್ಚು ವೆಚ್ಚಗಳ ಬಗ್ಗೆ ಸ್ವಲ್ಪ ಜಾಗ್ರತೆ, ಸ್ವಲ್ಪ ನಿಯಂತ್ರಣ ಅನ್ನುವಂಥದ್ದು ಕೂಡ ಬೇಕಾಗುತ್ತೆ. ಹಾಗೆ ಈ ಸಂದರ್ಭ ಸ್ವಲ್ಪ ಅವಲಂಬನೆ ಜಾಸ್ತಿ ಆಗುವಂಥದ್ದು, ಅಂದರೆ ಡಿಪೆಂಡೆನ್ಸಿ ಅನ್ನುವಂಥದ್ದು, ಯಾರೋ ಒಬ್ಬರ ಮೇಲೆ ಅಥವಾ ನಿಮ್ಮ ಉದ್ಯೋಗ ಸ್ಥಳದಲ್ಲೋ ಕೌಟುಂಬಿಕವಾಗಿಯೋ ಒಬ್ಬರ ಮೇಲೆ ಅವಲಂಬನೆ ಆಗುವಂಥ ಸಾಧ್ಯತೆ ಈ ದಿನ ಹೆಚ್ಚಾಗಿರುವಂಥದ್ದು. ಇನ್ನು ಸ್ವಲ್ಪ ಔಷಧೋಪಚಾರಗಳನ್ನು ನೀವೇ ನೀವಾಗಿ ಮಾಡಿಕೊಳ್ಳುವಂಥ ಪ್ರಸಂಗ ಬರ್ಬೋದು. ಏಕೆಂದರೆ ಸ್ವಲ್ಪ ಆರೋಗ್ಯದ ಬಗ್ಗೆ ಗಮನವನ್ನು ಕೊಡಬೇಕು. ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸವಾಗುವಂಥ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಇನ್ನು ಕೆಲವು ವಿಚಾರಗಳಲ್ಲಿ ಗಡಿಬಿಡಿಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದು, ನಿಮ್ಮ ಸ್ವಭಾವ ಸ್ವಲ್ಪ ಆತುರವಾಗಿರುವಂಥದ್ದು ಈ ದಿನ. ಹಾಗಾಗಿ ಯಾವುದೇ ಒಂದು ಕೆಲಸದಲ್ಲೂ ಕೂಡ ಹಿಂದೆ ಮುಂದೆ ಯೋಚನೆ ಮಾಡದೆ ನಿರ್ಧಾರ ಮಾಡಿದ್ರೆ ಅದು ನಿಮಗೆ ಶ್ರೇಯಸ್ಸನ್ನು ತರಲ್ಲ. ಸ್ವಲ್ಪ ಜ್ಞಾಪಕದಲ್ಲಿಟ್ಕೊಳ್ಳಿ. ಇನ್ನು ಕೆಲವರಿಗೆ ಕುಟುಂಬದಲ್ಲಿ ಒಂದು ಹೊಸ ವಿಷಯದ, ಹೊಸ ಸುದ್ದಿ, ಹೊಸ ವ್ಯಕ್ತಿ,
ಹೊಸ ವಸ್ತು ಏನೋ ಒಂದು ಆಗಮನ ಆಗುವಂಥ ನಿರೀಕ್ಷೆ ಈ ದಿನ ಇದೆ. ಹಾಗಾಗಿ ಅಂಥ ನಿರೀಕ್ಷೆಯನ್ನು ಇಟ್ಕೊಳ್ಬೋದು. ನಿಮ್ಮ ಕುಟುಂಬಕ್ಕೆ ಅಥವಾ ನಿಮ್ಮ ಮನೆಗೆ ಏನೋ ಒಂದು ಹೊಸತು ಬಂದು ಸೇರ್ಪಡೆಯಾಗುವಂಥದ್ದು ಕೂಡ ಈ ದಿನ ಇದೆ. ಹಾಗೆ ಒಂದು ವ್ಯಾಮೋಹ, ಪ್ರೀತಿ, ವಿಶ್ವಾಸ ಅನ್ನುವಂಥದ್ದು ಈ ದಿನ ತುಂಬ ಪ್ರಕಟವಾಗುವಂಥ ದಿನ. ನಿಮ್ಮ ಪ್ರೀತಿಪಾತ್ರರ ಬಗ್ಗೆ ನಿಮ್ಮಲ್ಲಿರುವಂಥ ಒಂದು ಪ್ರೇಮ ಅನುರಾಗವನ್ನು ಈ ದಿನ ಹರಿಸುವಂಥ ದಿನ. ಹಾಗಾಗಿ ನಿಮ್ಮ ಮನದ ಬಯಕೆಯನ್ನು ಹೇಳಿಕೊಳ್ಳುವಂಥದ್ದು, ಅದನ್ನು ಈಡೇರಿಸಿಕೊಳ್ಳುವಂಥ ಒಂದು ಪ್ರಯತ್ನ ಈ ದಿನ ಬಹಳ ವಿಶೇಷವಾಗಿ ನಿಮಗೆ ಅಭಿವೃದ್ಧಿಯಾಗುತ್ತೆ, ಅಂದರೆ ಅದು ಈಡೇರುತ್ತೆ ಈ ಸಂದರ್ಭದಲ್ಲಿ. ಹಾಗೆ ಈ ದಿನ ಯಾವುದಾದರೂ ಒಂದು ಮಾತುಕತೆಯಲ್ಲಿ ಸ್ವಲ್ಪ ಅಡ್ಡ ಪರಿಣಾಮಗಳು ಉಂಟಾಗುವಂಥದ್ದಾಗುತ್ತೆ. ಹಾಗಾಗಿ ಮಾತು ಈ ದಿನ ಸ್ವಲ್ಪ ನಿಯಂತ್ರಣದಲ್ಲಿದ್ದರೆ ಬಹಳ ಉತ್ತಮ. ಹಾಗೆ ಈ ದಿನ ನೀವು ಲಕ್ಷ್ಮೀ ನರಸಿಂಹಸ್ವಾಮಿಯ ಪೂಜೆಯಿಂದ ಅಥವಾ ಆರಾಧನೆಯಿಂದ ಉತ್ತಮ ಫಲವನ್ನು ಪಡ್ಕೊಳ್ತೀರಿ. ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಹಾಗೆ ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ತುಂಬ ಪ್ರಶಾಂತವಾಗಿರುವಂಥ ದಿನ, ತುಂಬ ಸೌಖ್ಯ ಇದೆ, ಸಂತೋಷ ಇದೆ ಈ ದಿನ. ಕೆಲಸ ಕಾರ್ಯಗಳಲ್ಲಿ ತುಂಬ ತೃಪ್ತಿಯನ್ನು ಹೊಂದುವಂಥ ದಿನ. ಹಾಗಾಗಿ ನಿಮ್ಮ ಪ್ರಯತ್ನ ಬಹಳ ವಿಶೇಷವಾಗಿದೆ ನೋಡಿ. ಯಾವ ಕೆಲಸದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ತೀರೋ ಅದರಲ್ಲಿ ಪೂರ್ಣ ಪ್ರಮಾಣದಂತಹ ಲಾಭ ಇದೆ. ಹಾಗೆ ಒಂದು ಫಲಿತಾಂಶ ಕೂಡ ಬಹಳ ಅದ್ಭುತವಾಗಿ ನಿಮಗೆ ಸಿಗುವಂಥದ್ದು. ಆದರೆ ಚಂದ್ರ ಈ ದಿನ ಕಳತ್ರ ಸ್ಥಾನದಲ್ಲಿ, ಏಳರ ಸ್ಥಾನದಲ್ಲಿದ್ದಾಗ ನಿಮ್ಮ ಪ್ರೀತಿಪಾತ್ರರು, ನಿಮ್ಮ ಕುಟುಂಬಸ್ಥರು ಈ ದಿನ ನಿಮ್ಮ ಜೊತೆಗೆ ನೆರವಿಗೆ ಇದ್ದಾರೆ. ಆದರೆ ಕೆಲವು ಅಪವಾದದ ಮಾತುಗಳು ಕೂಡ ಬರಬಹುದು. ಅದು ಜೊತೆ ಜೊತೆಯಾಗಿ ಇರುವಂಥದ್ದು ಅಂದರೆ ನಿಮ್ಮ ಒಂದು ಪ್ರಗತಿಯಾಗಲಿ, ಏಳಿಗೆಯಾಗಲಿ, ಅಪವಾದಗಳಾಗಲಿ, ಅದು ಒಂದೇ ನಾಣ್ಯದ ಎರಡು ಮುಖಗಳಿದ್ದಾಗೆ. ಒಂದು ಬದಿಯಲ್ಲಿ ನೋಡಿದ್ರೆ ಬಹಳ ಚೆನ್ನಾಗಿರ್ತೀರಿ, ಮತ್ತೊಂದು ಬದಿಯಲ್ಲಿ ಈ ದಿನ ಸ್ವಲ್ಪ ಅಪವಾದಗಳು, ಏನೋ ನಿಮ್ಮ ಬಗ್ಗೆ, ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಕೆಲವು ಕಮೆಂಟ್ಸನ್ನು ನಿಮ್ಮ ಕುಟುಂಬಸ್ಥರಿಂದಲೇ, ಬಹಳ ಹತ್ತಿರದವರಿಂದಲೇ ಕೇಳಬೇಕಾಗತ್ತೆ. ಆಗ ಒಂದೊಂದು ಸಲ ಅನಿಸತ್ತೆ, ಎಷ್ಟು ಮಾಡಿದ್ರೂ ಬೆಟ್ಟಕ್ಕೆ ಕಲ್ಲೊತ್ತ ಹಾಗೆ, ಎಲ್ಲೋ ಒಂದು ಕಡೆ ಫಲ ಸಿಗ್ತಾ ಇಲ್ಲ ಅಂತ ಹೇಳಿ. ಹಾಗಾಗಿ ಅವರವರ ಒಂದು ಜಾಯಮಾನ ಏನಿದೆ ಅಥವಾ ಅವರವರ ಸ್ವಭಾವ ಏನಿದೆ ಅದಕ್ಕೆ ತಕ್ಕಂಥ ಒಂದು ರಿಯಾಕ್ಷನ್ ಅನ್ನುವಂಥದ್ದು ನಿಮಗೆ ಸಿಗ್ತಾ ಇದೆ ಅಷ್ಟೇ. ಹಾಗಾಗಿ ಅದಕ್ಕೆ ವಿಶೇಷ ಅರ್ಥವನ್ನು ಕೊಡುವಂಥ ಯಾವುದೇ ಒಂದು ಪ್ರಯತ್ನ ಈ ದಿನ ಮಾಡಬೇಡಿ. ಅರ್ಥ ಏನಾದರೂ ಕೊಟ್ಟರೆ ಅದು ಅನರ್ಥಕ್ಕೆ ಕಾರಣವಾಗುವಂಥದ್ದಾಗುತ್ತೆ. ಹಾಗೆ ಈ ದಿನ ಪ್ರತಿಯೊಬ್ಬರೂ ಕೂಡ ನಿಮ್ಮ ಸ್ನೇಹವನ್ನು ಬಯಸುವಂಥವರು. ಅಷ್ಟರ ಮಟ್ಟಿಗೆ ನಿಮ್ಮ ಒಂದು ಗುಣ, ಒಂದು ಪರೋಪಕಾರ ಗುಣ ಇರ್ಬೋದು, ನಿಮ್ಮ ಸ್ವಭಾವ, ನಿಮ್ಮ ಮಾತು, ನಡೆ, ನುಡಿ ಎಲ್ಲವೂ ಕೂಡ ಇಷ್ಟವಾಗುವಂಥದ್ದಾಗುತ್ತೆ. ಹಾಗಾಗಿ ನಿಮ್ಮ ಒಂದು ಫ್ರೆಂಡ್ಶಿಪ್ ಅನ್ನುವಂಥದ್ದು, ರಿಲೇಷನ್ಶಿಪ್ ಅನ್ನುವಂಥದ್ದು ಬೇಕು ಅಂತ ಹೇಳಿ ಹಾತೊರೆಯುವಂಥವರು ಈ ದಿನ ಇದ್ದಾರೆ. ಇದು ನಿಮಗೆ ತುಂಬ ಸಂತೋಷವನ್ನು ತರುವಂಥದ್ದು. ಯಾಕೆಂದರೆ ನಾಲ್ಕು ಜನ ನಿಮ್ಮ ಕೆಲಸವನ್ನು ಹೊಗಳಿದಾಗ ಯಾರಿಗೂ ಕೂಡ ಇಷ್ಟ ಆಗುವಂಥದ್ದು. ಹಾಗೆ ಅಂಥ ಒಂದು ಸಂದರ್ಭದಲ್ಲಿ ನಿಮ್ಮ ಕನಸುಗಳು ವಾಸ್ತವಕ್ಕೆ ಬರುವಂಥದ್ದಾಗುತ್ತೆ. ಇಲ್ಲಿ ನೋಡಿ, ನಿಮ್ಮ ಒಂದು ಸಾಮರ್ಥ್ಯ, ನಿಮ್ಮತನ ಏನು ಅನ್ನುವಂಥ ಒಂದು ಪರಿಚಯ ನಿಮಗಾಗುವಂಥದ್ದು. ಇಲ್ಲಿವರೆಗೆ ನೀವು ಏನು ಅನ್ನುವಂಥದ್ದು ನಿಮಗೆ ಗೊತ್ತಿಲ್ಲ, ಇದು ಒಂದು ಅನ್ನೋನ್ ಏರಿಯಾ ನಿಮಗೆ. ಆದ್ದರಿಂದ ಈ ದಿನ ಆ ಒಂದು ವಿಷಯದ ಪರಿಚಯ ವಿಶೇಷವಾಗಿ ಆಗುವಂಥದ್ದಾಗುತ್ತೆ. ಹಾಗೆ ನಿಮ್ಮ ಅಭಿಪ್ರಾಯವನ್ನು ಕೆಲವರು ಕೆಲವು ವಿಚಾರದಲ್ಲಿ ಕೇಳಬಹುದು. ಹಾಗಾಗಿ ನೇರವಾಗಿ ಯಾವುದೇ ನಾಚಿಕೆ ಇಲ್ಲದೆ, ಸಂಕೋಚ ಇಲ್ಲದೆ, ದಾಕ್ಷಿಣ್ಯ ಇಲ್ಲದೆ ನಿಮಗೆ ಅನಿಸಿರುವಂಥದ್ದನ್ನು ಅವರಿಗೆ ಹೇಳುವಂತಹ ಒಂದು ಪ್ರಯತ್ನ ಈ ದಿನ ಆಗುತ್ತೆ. ಹಾಗೆ ಈ ದಿನ ಬಹಳ ಅಸಾಧಾರಣವಾದಂಥ ಒಂದು ಕೆಲಸವನ್ನು ಮಾಡಲಿಕ್ಕೆ ಕೈ ಹಾಕ್ತೀರಿ. ಒಂದು ಪ್ರಯತ್ನ ಅನ್ನುವಂಥದ್ದು ಇದೆ, ಪ್ರಯತ್ನದಲ್ಲಿ ಖಂಡಿತ ಸಫಲತೆ ಇದೆ. ಆದರೆ ಸ್ವಲ್ಪ ಪೇಷನ್ಸ್ ಬೇಕು, ಸ್ವಲ್ಪ ತಾಳ್ಮೆ ಅನ್ನುವಂಥದ್ದನ್ನು ಇಟ್ಕೊಂಡ್ರೆ ಎಲ್ಲ ಕೆಲಸಗಳು ಈ ದಿನ ಯಶಸ್ವಿಯಾಗುತ್ತೆ. ಹಾಗೆ ಈ ದಿನ ವಿಶೇಷವಾಗಿ ನೀವು ಗಣಪತಿಯ ಸ್ತೋತ್ರವನ್ನು ಪಠನೆ ಮಾಡಿ, ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ, ಎಲ್ಲ ಕೆಲಸಗಳು ಕೂಡ ಬಹಳ ಯಶಸ್ವಿಯಾಗಿ ಜರುಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಆಕಾಶ ನೀಲಿ, ನಿಮ್ಮ ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಅಥವಾ ಯಾವುದೇ ವಹಿವಾಟಿನಲ್ಲಿ ಸ್ವಲ್ಪ ಜಾಗರೂಕರಾಗಿರಬೇಕು ಅನ್ನುವಂಥದ್ದು, ಹೈಯೆಸ್ಟು ಅಲರ್ಟ್ ಆಗಿರಬೇಕು ಅನ್ನುವಂಥದ್ದು. ಇಲ್ಲಿ ಸೋಮಾರಿತನ ಇರಬಾರ್ದು, ಅಸಡ್ಡೆ ಇರಬಾರ್ದು, ಅಥವಾ ಓವರ್ ಕಾನ್ಫಿಡೆನ್ಸ್ ಇರಬಾರ್ದು, ಟೇಕನ್ ಫಾರ್ ಗ್ರಾಂಟೆಡ್ ಆಗಬಾರ್ದು ನಿಮ್ಮ ಕೆಲಸ. ಹಾಗಾಗಿ ಈ ದಿನ ತುಂಬ ಇನ್ವಾಲ್ವ್ಮೆಂಟ್ ಇದ್ದಾಗ ಮಾತ್ರ ಕೆಲಸಗಳು ಯಶಸ್ವಿಯಾಗುವಂಥದ್ದು. ಅದರಲ್ಲೂ ವ್ಯಾಪಾರ ವ್ಯವಹಾರಗಳನ್ನು ನಂಬಿಕೆ ಇರುವವರ ಜೊತೆ ಮಾತ್ರ ಮಾಡಿ ಈ ದಿನ, ಇಲ್ಲಾಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಕಿರಿಕಿರಿ ಆಗುವಂತಹ ಸಾಧ್ಯತೆ ಹೆಚ್ಚಾಗಿದೆ.
ಇನ್ನು ಹಾಕಿದ ಬಂಡವಾಳ ನಷ್ಟವಾಗುವಂಥ ಸಾಧ್ಯತೆಗಳು ಕೂಡ ಈ ದಿನ ಇರುವಂಥದ್ದು. ಇದರಲ್ಲಿ 6ರಲ್ಲಿ ಚಂದ್ರ ಇರುವಂಥದ್ದು, ವೈರಿ ಸ್ಥಾನದಲ್ಲಿದ್ದಾನೆ. ಹಾಗಾಗಿ ಈ ದಿನ ನಿಮ್ಮ ಹಿತಶತ್ರುಗಳನ್ನು, ವೈರಿಗಳನ್ನು ಜಯಿಸುವಂತಹ ಒಂದು ಸಂದರ್ಭ ಬರುತ್ತೆ. ಅಂಥವರನ್ನು ಸ್ವಲ್ಪ ಮೂಲೆ ಗುಂಪು ಮಾಡ್ತೀರಿ, ನಿಮ್ಮ ಮಾತಿನ ವರಸೆ ಆ ರೀತಿ ಇರುವಂಥದ್ದು ಈ ದಿನ. ಹಾಗೆ ಆರೋಗ್ಯ ಚೆನ್ನಾಗಿದೆ, ಅದಕ್ಕಾಗಿ ಏನಾದರೂ ಒಂದನ್ನು ಮಾಡಬೇಕು ಅನ್ನುವಂಥ ಹಠ ಛಲ ನಿಮ್ಮ ಮನಸ್ಸಿನಲ್ಲಿ ಮೂಡುತ್ತೆ. ಅದರಲ್ಲೂ ಸ್ತ್ರೀಯರಿಂದ ಒಂದು ಪ್ರೇರೇಪಣೆಯನ್ನು ಪಡ್ಕೊಳ್ತೀರಿ ಈ ದಿನ. ಅವರು ನಿಮ್ಮ ಸಂಗಾತಿ, ಪ್ರೀತಿಪಾತ್ರರು, ಅಥವಾ ನಿಮ್ಮ ಪತ್ನಿ ಇರ್ಬೋದು, ಮಗಳಿರ್ಬೋದು, ತಾಯಿ ಇರ್ಬೋದು, ಯಾವುದೇ ಒಂದು ಸ್ಥಾನದಲ್ಲಿದ್ದಂತಹ ಸ್ತ್ರೀ ನಿಮಗೆ ಒಂದು ಒಳ್ಳೆಯ ಇನ್ಫ್ಲೂಯೆನ್ಸ್ ಮಾಡುವಂಥದ್ದು ಈ ದಿನ. ಅದಕ್ಕಾಗಿ ಕೆಲವು ಕೆಲಸಗಳನ್ನು ವಿಶೇಷವಾಗಿ ಅವರಿಗಾಗಿ ಮಾಡ್ತೀರಿ, ಅವರನ್ನು ಮನಸ್ಸಿನಲ್ಲಿಟ್ಟು ಮಾಡುವಂಥ ಕೆಲಸ, ಅದು ನಿಮಗೆ ತೃಪ್ತಿಯನ್ನು ತರುವಂಥದ್ದು. ಹಾಗೆ ಕುಟುಂಬದವರೊಂದಿಗೆ ಈ ದಿನ ಒಂದು ಸಾಮಾಜಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥದ್ದು. ಇಲ್ಲಿ ಭೇಟಿಯಾಗುವಂತಹ ಬಂಧುಗಳೋ ಮಿತ್ರರೋ, ಈ ದಿನ ಬಹಳ ವಿಶೇಷವಾದ ಸಂದರ್ಭ ನಿಮಗಿದು, ಯಾಕೆಂದರೆ ಅವರ ಜೊತೆ ಇದ್ದಷ್ಟು ಸಮಯ ಬಹಳ ಸಂತೋಷದಲ್ಲಿ ಇರ್ತೀರಿ. ಇನ್ನು ನಿಮ್ಮ ಪ್ರೀತಿಪಾತ್ರರಿಂದ ಒಂದು ಕರೆಯನ್ನು ಪಡೆಯುವಂಥದ್ದು. ಹಾಗಾಗಿ ಒಂದು ಮೊಬೈಲ್ ಫೋನ್ ಕಾಲ್ ಬಂದ್ರೂ ಈ ದಿನ ತುದಿಗಾಲಲ್ಲಿ ನಿಂತಿರ್ತೀರಿ ನೀವು, ಅಷ್ಟೊಂದು ಕ್ಯೂರಿಯಾಸಿಟಿ ನಿಮಗೆ ನಿಮ್ಮ ಪ್ರೀತಿಪಾತ್ರರ ಮೇಲೆ ಈ ದಿನ ಇರುವಂಥದ್ದು. ಹಾಗೆ ಈ ದಿನ ನಿಮ್ಮ ಜೀವನ ಸಂಗಾತಿಯೊಂದಿಗೆ ಸಮಯವನ್ನು ಕಳೆಯುವಂಥ ಒಂದು ಉದ್ದೇಶ ಇದೆ, ಅದು ಭಾಗಶಃ ಈಡೇರುವಂಥದ್ದು. ಎಲ್ಲೋ ಮಧ್ಯೆ ವಿಘ್ನಗಳು, ಅಡ್ಡಿ ಆತಂಕಗಳು ಕೂಡ ಬರುವಂಥದ್ದು. ಹಾಗಾಗಿ ಮನಸ್ಸನ್ನು ಏಕಾಗ್ರತೆಯಿಂದ ಇಟ್ಟುಕೊಳ್ಳಲಿಕ್ಕೂ ಕೂಡ ಈ ದಿನ ನಿಮಗೆ ಆಗ್ತಾ ಇಲ್ಲ. ಏನೋ ಒಂದು ತವಕ ಚಡಪಡಿಸುವಂಥದ್ದು, ಒಂದು ಕಡೆ ನಿಲ್ಲಲಿಕ್ಕೆ ಸಾಧ್ಯ ಆಗಲ್ಲ, ಓಡಾಟ ಜಾಸ್ತಿ ಇದೆ. ಒಟ್ಟಾರೆ ಈ ಸಂದರ್ಭದಲ್ಲಿ ನಿಮಗೆ ಒಂದು ಆಸಕ್ತಿಯುತವಾದಂತಹ ಕೆಲಸದಲ್ಲಿ ತೊಡಗಿಸ್ಕೊಳ್ಬೇಕು, ಒಂದು ಒಳ್ಳೆಯ ಹವ್ಯಾಸವನ್ನು ರೂಢಿಸ್ಕೊಳ್ಳಿ, ಅದರಲ್ಲಿ ಇನ್ವಾಲ್ವ್ಮೆಂಟ್ ಅನ್ನೋಂಥದ್ದು ಇದ್ದರೆ ಈ ದಿನ ಸ್ವಲ್ಪ ನಿಮ್ಮ ಮನಸ್ಸು ತಹಬಂದಿಗೆ ಬರುವಂಥದ್ದು. ಇಲ್ಲ ಅಂತ ಹೇಳಿದ್ರೆ ನಿಯಂತ್ರಣ ತಪ್ಪಿದಂತಹ ಒಂದು ಕುದುರೆಯಂತೆ ಓಡೋತ್ತೆ ಮನಸ್ಸು. ಹಾಗಾಗಿ ಅಂಥ ಒಂದು ಎನರ್ಜಿಯನ್ನು ಎಲ್ಲೋ ಒಂದು ಕಡೆ ವೇಸ್ಟ್ ಮಾಡ್ತೀರಿ. ಅದಕ್ಕಾಗಿ ಅದನ್ನು ಒಂದು ಸಿಸ್ಟಮ್ಯಾಟಿಕ್ಕಾಗಿ ಒಂದು ಪ್ರೊಡಕ್ಟಿವ್ ವರ್ಕಲ್ಲಿ ತೊಡಗಿಸ್ಕೊಳ್ಳಿ, ಬಹಳ ಅದ್ಭುತವಾದಂತಹ ಯಶಸ್ಸನ್ನು ಪಡ್ಕೊಳ್ತೀರಿ. ಹಾಗೆ ಒಂದು ವಿಪರೀತವಾದಂತಹ ಒಂದು ಆಲೋಚನೆ ಈ ದಿನ ನಿಮ್ಮ ಮನಸ್ಸಿನಲ್ಲಿ ಮೂಡುವಂಥದ್ದು, ಆದಷ್ಟು ಯೋಚನೆಯನ್ನು ಕಡಿಮೆ ಮಾಡಿ, ಕೆಲಸವನ್ನು ಹೆಚ್ಚು ಮಾಡಿ. ಈ ದಿನ ಲಕ್ಷ್ಮೀ ಸ್ತೋತ್ರವನ್ನು ಪಠನೆ ಮಾಡಿ, ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ, ಅತ್ಯುತ್ತಮವಾದಂತಹ ಫಲ ನಿಮ್ಮದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಸಿರು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು. ಸಿಂಹರಾಶಿ, ಸಿಂಹರಾಶಿಯವರಿಗೆ ಈ ದಿನ ಬಹಳ ದಿನಗಳಿಂದ ಎದುರು ನೋಡ್ತಾ ಇದ್ದಂತಹ ಜೀವನದ ಒತ್ತಡಗಳಿಂದ ಮುಕ್ತಿ ಪಡೆಯುವಂತಹ ಒಂದು ವಿಶೇಷ ಸಂದರ್ಭ ನಿಮಗೆ ಒದಗಿ ಬರುವಂಥದ್ದು. ನೋಡಿ, ಇದ್ದಕ್ಕಿದ್ದಾಗೆ ಅಂಥ ಟೆನ್ಷನನ್ನು ಈಸ್ ಔಟ್ ಮಾಡ್ಕೊಂಬಿಡ್ತೀರಿ, ಅಂಥ ಒಂದು ಪರಿಸ್ಥಿತಿ ಈ ದಿನ ನಿಮಗೆ ಒದಗಿ ಬರುವಂಥದ್ದು. ಆದರೂ ಕೂಡ ಶಾಶ್ವತವಾಗಿ ದೂರ ಇರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನ ಪಡ್ತೀರಿ, ಇದರಲ್ಲಿ ಭಾಗಶಃ ಯಶಸ್ವಿಯಾಗುವಂಥದ್ದು. ಆದರೆ ನಿಮ್ಮ ಜೀವನ ಶೈಲಿಯನ್ನು ಬದಲಾಯಿಸುವಂಥ ಒಬ್ಬ ವ್ಯಕ್ತಿ ನಿಮಗೆ ಮಾರ್ಗದರ್ಶಕರಾಗಿ ಬರ್ತಾರೆ ಈ ದಿನ. ಆ ವ್ಯಕ್ತಿ ಹೇಳಿದಾಗೆ ಕೇಳ್ತೀರಿ, ಅದೇನು ಮೋಡಿನೋ, ಅದೇನು ಮೆಸ್ಮರೈಸ್ ಮಾಡಿದ್ದಾರೋ. ಹಾಗಾಗಿ ಅವರು ಹೇಳಿದಂತೆ ನಿಮ್ಮ ಜೀವನ ಶೈಲಿಯನ್ನೇ, ಒಂದು ಲೈಫ್ ಸ್ಟೈಲನ್ನೇ ಬದಲಾವಣೆ ಮಾಡಿಕೊಳ್ಳುವಂಥ ಒಂದು ಅತ್ಯುತ್ತಮ ಅವಕಾಶ ನಿಮಗೆ ಈ ದಿನ ಬರುವಂಥದ್ದು. ಇದು ಒಳ್ಳೆಯ ಬೆಳವಣಿಗೆ, ಇದು ಎಲ್ಲವೂ ಕೂಡ ಒಳ್ಳೆಯದಕ್ಕಾಗ್ತಾ ಇರುವಂಥದ್ದು. ಹಾಗೆ ಹಣಕಾಸಿನ ವಿಚಾರದಲ್ಲಿ ಈ ದಿನ ತರಾತುರಿ ಅನ್ನುವಂಥದ್ದನ್ನು ಮಾಡಿಕೊಳ್ಬೇಡಿ. ಯಾರನ್ನೋ ನಂಬಿ ಇನ್ವೆಸ್ಟ್ ಮಾಡುವಂಥದ್ದು, ಯಾರೋ ಹೇಳಿದ್ರು ಅಂತ ಹೇಳಿ ಯಾವುದೋ ವಸ್ತು ಖರೀದಿ ಮಾಡುವಂಥದ್ದು, ಇಂಥದ್ರಿಂದ ಸ್ವಲ್ಪ ಹಣ ನಷ್ಟವಾಗುವಂಥದ್ದಾಗತ್ತೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆ ಇರಲಿ. ಇನ್ನು ನಿಮ್ಮ ಸಂಗಾತಿಯ ಸ್ವಲ್ಪ ದುರಭ್ಯಾಸ, ಕೆಟ್ಟ ನಡವಳಿಕೆಗಳೇನಿದೆಯೋ, ಇದು ಈ ದಿನ ನಿಮ್ಮನ್ನು ಒಂದು ಕೋಪವನ್ನು ತರಿಸುವಂಥದ್ದು, ಅತಿಯಾದ ಚಿಂತೆಯನ್ನು ಮಾಡಿಸುವಂಥ ಒಂದು ಪ್ರಸಂಗಗಳು ಬರಬಹುದು. ಯಾಕೆಂದರೆ ಉದಾಹರಣೆಗೆ ಅವರಿಗೆ ಧೂಮಪಾನದ ಚಟ ಏನಾದರೂ ಇದ್ದರೆ ಅದು ನಿಮ್ಮ ಮನಸ್ಸಿಗೆ ಚಿಂತೆ, ಅವರ ಆರೋಗ್ಯದ ಬಗ್ಗೆ ಕಾಳಜಿ, ಕಳಕಳಿ, ಅದಕ್ಕಾಗಿ ಯೋಚನೆ ಮಾಡುವಂಥದ್ದು, ಅದನ್ನು ಬಿಡಿಸ್ಲಿಕ್ಕಾಗಿ ಪ್ರಯತ್ನ ಮಾಡುವಂಥದ್ದು, ಸ್ವಲ್ಪ ಮಟ್ಟಿನ ಮನಸ್ತಾಪ, ಜಗಳ, ಏನೋ ಒಂದು ಮಾತುಕತೆ, ಈ ರೀತಿಯ ಅವರ ಒಂದು ಕೆಟ್ಟ ಹವ್ಯಾಸ ಈ ದಿನ ನಿಮ್ಮ ಮನಸ್ಸನ್ನು ಅಥವಾ ಒಂದು ಪ್ರಶಾಂತತೆಯನ್ನು ಹಾಳು ಮಾಡುವಂಥದ್ದಾಗತ್ತೆ. ಅದರಿಂದ ಆ ಬಿಸಿ ಬಿಸಿ ಚರ್ಚೆ ಏನಿದೆಯೋ ಅದನ್ನು ಆದಷ್ಟು ಸ್ವಲ್ಪ ವಿವರಣಾತ್ಮಕವಾಗಿ, ಅಂದರೆ ಒಂದು ವಿಶೇಷ ದಾರಿಯಲ್ಲಿ ತೆಗೆದುಕೊಂಡು ಹೋಗುವಂಥ ಒಂದು ಪ್ರಯತ್ನವನ್ನು ಮಾಡಿ. ಇನ್ನು ನಿಮಗೆ ಗೊತ್ತಿದೆ, ಕಬ್ಬಿಣ ಬಿಸಿಯಾದಾಗಲೇ ಅದನ್ನು ಬಡಿಬೇಕು ಅನ್ನೋಂಥೇಳಿ. ಹಾಗಾಗಿ ಅಂಥವರು ಒಂದು ಸಂದರ್ಭವನ್ನು ನೋಡಿ ಅವರ ಮನಸ್ಸನ್ನು ಬದಲಾಯಿಸುವಂಥ ಒಂದು ಪ್ರಯತ್ನವನ್ನು ಈ ಸಂದರ್ಭ ಮಾಡಬೇಕು. ಅದಕ್ಕಾಗಿ ಸ್ವಲ್ಪ ನೀವು ತಾಳ್ಮೆಯಿಂದ ಕಾಯುವಂಥ ಒಂದು
ಸ್ವಭಾವವನ್ನು ಬೆಳೆಸ್ಕೊಳ್ಳಿ. ಇನ್ನು ಅತ್ಯುತ್ತಮ ದಿನ ನಿಮಗೆ ಈ ದಿನ. ಯಾಕೆ ಅಂತ ಹೇಳಿದ್ರೆ, ನಿಮ್ಮ ನೆರೆಹೊರೆಯವರೋ ಅಥವಾ ನಿಮ್ಮ ಬಂಧುಗಳೋ ಮಿತ್ರರೋ ನಿಮ್ಮ ಬಗ್ಗೆ ಏನೋ ಒಂದು ಅಪಾರ್ಥವನ್ನು ಮಾಡಿಕೊಂಡಿದ್ರೋ ಅದು ಸರಿಯಲ್ಲ ಅಂತ ಹೇಳಿ ಅವರಿಗೆ ಒಂದು ಪ್ರೂವ್ ಮಾಡಿ ತೋರಿಸುವಂತಹ ದಿನ. ನೀವು ಏನು ಅನ್ನೋವಂಥದ್ದನ್ನು ಅವರಿಗೆ ದಿನ ತೋರಿಸಲಿಕ್ಕೆ ಒಂದು ಒಳ್ಳೆಯ ಸಂದರ್ಭ ನಿಮಗೆ ಒದಗಿ ಬರುವಂಥದ್ದು. ಹಾಗೆ ಒಂದು ಸೂಕ್ತ ಸಮಯದಲ್ಲಿ ಈ ದಿನ ನಿರ್ಧಾರ ತೆಗೆದುಕೊಳ್ತೀರಲ್ಲ, ಅದು ವಿಶೇಷವಾಗಿ ನಿಮ್ಮ ಭವಿಷ್ಯದಲ್ಲಿ ಬಹಳ ಪ್ರಯೋಜನಕಾರಿಯಾದಂಥ ನಿರ್ಧಾರವಾಗುತ್ತೆ. ಎಲ್ಲ ರೀತಿಯಲ್ಲೂ ಅದು ನಿಮಗೆ ಅನುಕೂಲವನ್ನು ಕಲ್ಪಿಸುವಂತಹ ನಿರ್ಧಾರ. ಹಾಗಾಗಿ ಪರ್ಫೆಕ್ಟ್ ಡಿಸಿಷನ್ ಮೇಕಿಂಗ್ ಈ ದಿನ ನಿಮ್ಮಿಂದ ಆಗುವಂಥದ್ದು. ಹಾಗೆ ಈ ದಿನ ನೀವು ನವಗ್ರಹ ಸ್ತೋತ್ರವನ್ನು ಪಠನೆ ಮಾಡಿ, ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ. ಅತ್ಯುತ್ತಮವಾದಂಥ ಫಲ ನಿಮ್ಮದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಕನ್ಯಾರಾಶಿ, ಕನ್ಯಾರಾಶಿಯವರಿಗೆ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಪ್ರಗತಿ ಸ್ವಲ್ಪ ನಿಧಾನವಾಗಿ ಆಗುವಂಥದ್ದು, ನಿಧಾನಗತಿಯಲ್ಲಿದೆ. ನೀವು ಎಷ್ಟೇ ಪ್ರಯತ್ನ ಪಟ್ಟರೂ, ಎಷ್ಟೇ ಒಂದು ಆತುರಾತುರವಾಗಿ ಕೆಲಸ ಆಗಬೇಕು ಅಂತ ಅಂದುಕೊಂಡರೂ ಮನಸ್ಸಲ್ಲಿ ಕೆಲಸಗಳಾಗಲ್ಲ. ಅದರಲ್ಲೂ ಸರ್ಕಾರಿ ಕ್ಷೇತ್ರದಲ್ಲಿ ಏನಾದರೂ ಕೆಲಸಗಳಾಗಬೇಕಿದ್ರೆ ಇನ್ನೂ ಸ್ವಲ್ಪ ನಿಧಾನ ಆಗುವಂಥದ್ದು. ನಿಮಗೆ ಪರಿಚಿತರೇ, ತಿಳಿದವರೇ ಆ ಕೆಲಸ ಮಾಡಿಕೊಡುವಂತಹ ಒಂದು ಸ್ಥಾನದಲ್ಲಿದ್ದರೂ ಕೂಡ ಕೆಲಸಗಳು ಬೇಗ ಆಗಲ್ಲ ಈ ಸಂದರ್ಭ. ಹಾಗಾಗಿ ನಿಮ್ಮ ಒಂದು ಸ್ಪೀಡ್ಗೆ, ನಿಮ್ಮ ವೇವ್ ಲೆಂತ್ಗೆ ಮ್ಯಾಚ್ ಆಗುವಂಥದ್ದು ಈ ದಿನ ಬಹಳ ಬಹಳ ಕಡಿಮೆ. ಅದರಿಂದ ಎಲ್ಲೋ ಒಂದು ಕಡೆ ನಿರಾಸೆ ಅನ್ನುವಂಥದ್ದು ಆಗಬಹುದು. ಅದರಲ್ಲೂ ಉದ್ಯೋಗಸ್ಥರಿಗೆ ನೋಡಿ, ನಿಮಗೆ ನ್ಯಾಯವಾಗಿ ಸಿಗಬೇಕಾಗಿರುವಂತಹ ಸವಲತ್ತುಗಳು, ಒಂದು ಬಡ್ತಿನೋ ವೇತನನೋ ಅಥವಾ ಒಂದು ವರ್ಗಾವಣೆ ಅಥವಾ ನಿಮ್ಮ ಒಂದು ಅನಿಸಿಕೆಯಂಥ ಕೆಲಸ, ಇಂಥದ್ದು ನಿಮಗೆ ಸಕಾಲದಲ್ಲಿ ಸಿಕ್ಕಲ್ಲ. ಅದು ಕೂಡ ಎಲ್ಲೋ ನಿಧಾನವಾಗಿ ನಿಮಗೆ ಪ್ರಾಪ್ತಿಯಾಗುವಂಥದ್ದು. ಹಾಗೆ ಕೆಲವರಿಗೆ, ವ್ಯಾಪಾರಸ್ಥರು ವ್ಯವಹಾರಸ್ಥರಿಗೆ ಓಡಾಟ ಜಾಸ್ತಿ ಇರೋದರಿಂದ ಇಲ್ಲಿ ಅನಾರೋಗ್ಯ ಅನ್ನುವಂಥದ್ದು ಬಾಧಿಸಬಹುದು ನಿಮ್ಮನ್ನು. ಹಾಗಾಗಿ ಆರೋಗ್ಯದ ಬಗ್ಗೆ ಕಾಳಜಿ ಬೇಕು, ಜೊತೆಗೆ ದೂರದ ಪ್ರಯಾಣವನ್ನು ಬಹಳ ಜಾಗರೂಕತೆಯಿಂದ ಮಾಡಬೇಕು. ಯಾಕೆಂದರೆ ಈ ದಿನ ಪ್ರಯಾಣ ಸೌಖ್ಯ ನಿಮಗೆ ಅಷ್ಟಾಗಿ ಇಲ್ಲ. ಅದರಲ್ಲೂ ವಿಶೇಷವಾಗಿ ನಿಮ್ಮ ಪತ್ನಿಯೊಂದಿಗೋ ಪತಿಯೊಂದಿಗೋ ಅಥವಾ ನಿಮ್ಮ ಪ್ರೀತಿಪಾತ್ರರೊಂದಿಗೆ ಎಲ್ಲಾದರೂ ಹೊರಸಂಚಾರಕ್ಕೆ ಅಥವಾ ಒಂದು ಹೊರಗಡೆ ಹೋಗುವಂತಹ ಸಂದರ್ಭದಲ್ಲಿ ನಿಮ್ಮ ಮಾತಿನಲ್ಲಿ ವ್ಯತ್ಯಾಸ ಆಗಿ ಸ್ವಲ್ಪ ಮಾತುಕತೆ ನಡೆಯುವಂಥದ್ದಾಗುತ್ತೆ. ಆದ್ದರಿಂದ ನಿಮ್ಮ ಒಂದು ಸ್ಪೀಡ್ಗೆ ಅವರು ಬರದೇ ಇದ್ದಾಗ, ನಿಮ್ಮ ಆಲೋಚನಾ ಲಹರಿಗೆ ಅವರು ಮ್ಯಾಚ್ ಆಗದೇ ಇದ್ದಾಗ ಒಂದು ಸಿಂಕ್ರನೈಸ್ ಆಗಲ್ಲ, ಒಂದು ಕೆಮಿಸ್ಟ್ರಿ ವರ್ಕೌಟ್ ಆಗ್ತಾ ಇಲ್ಲ ಈ ದಿನ. ಅದಕ್ಕಾಗಿ ಸ್ವಲ್ಪ ಮನಸ್ತಾಪಗಳಾಗುವಂಥದ್ದು. ಆದರೂ ಕೂಡ ಹೊಂದಾಣಿಕೆಯನ್ನು ಮಾಡಿಕೊಳ್ಳಿ ಈ ಸಂದರ್ಭ. ಜೊತೆಗೆ ಕೆಲವು ಅಗತ್ಯ ಕಾರ್ಯಗಳನ್ನು ನೀವು ಮಾಡಬೇಕು ಅನ್ನುವಂಥ ಒಂದು ಪ್ರೇರೇಪಣೆ ನಿಮ್ಮ ಕುಟುಂಬಸ್ಥರಿಂದ ಬರುವಂಥದ್ದು. ಅಂದರೆ ಒಂದು ಇನ್ಫ್ಲೂಯೆನ್ಸ್ ಮಾಡ್ತಾರೆ, ಈ ಕೆಲಸ ಆಗಲೇಬೇಕು ಅನ್ನುವಂಥ ಒತ್ತಡ ಇದೆ, ಆಗ್ರಹ ಇದೆ. ಅದಕ್ಕಾಗಿ ನಿಮಗೆ ಇಷ್ಟ ಇಲ್ಲ ಅಂದರೂ ಕೂಡ ಕೆಲವು ಕೆಲಸಗಳನ್ನು ಮಾಡಲೇಬೇಕಾಗುತ್ತೆ ಈ ದಿನ. ಅದರಿಂದ ಮನಸ್ಸನ್ನು ಸ್ವಲ್ಪ ಹೊಂದಾಣಿಕೆ ಮಾಡಿಕೊಳ್ಳಿ, ಸರಿ ಹೊಂದಿಸ್ಕೊಳ್ಳಿ. ಇನ್ನು ಕೆಲವು ಅನಿರೀಕ್ಷಿತ ಅತಿಥಿಯ ಆಗಮನ ನಿಮಗೆ ಸ್ವಲ್ಪ ಕಿರಿಕಿರಿಯನ್ನು ಉಂಟು ಮಾಡುವಂಥದ್ದು. ಹಾಗಾಗಿ ಅಷ್ಟೊಂದು ಕಂಫರ್ಟಬಲ್ ಆಗಿರಲ್ಲ ಆ ವ್ಯಕ್ತಿಯ ಜೊತೆ ಈ ದಿನ. ಜೊತೆಯಲ್ಲಿ ಮನೆಯಲ್ಲಿ ಒಂದು ಧಾರ್ಮಿಕ ಕಾರ್ಯಗಳಾಗುವಂಥದ್ದು, ಅದರ ಬಗ್ಗೆ ಮಾತುಕತೆ, ಒಂದು ಪೂರ್ವ ಸಿದ್ಧತೆ, ಇದು ಈ ದಿನ ಸ್ವಲ್ಪ ನಿಮ್ಮನ್ನು ಎಂಗೇಜ್ಡ್ ಆಗಿರುತ್ತೆ. ಜೊತೆಗೆ ಮನಸ್ಸಿಗೆ ಸ್ವಲ್ಪ ಮಟ್ಟಿನ ಸಂತೋಷ ಕೂಡ ಇದರಿಂದ ಆಗುವಂಥದ್ದು. ಕುಟುಂಬಸ್ಥರೆಲ್ಲ ಈ ದಿನ ಒಂದು ಒಗ್ಗಟ್ಟನ್ನು ಪ್ರದರ್ಶನ ಮಾಡುವಂತಹ ಸಂದರ್ಭ ಒದಗಿ ಬರುವಂಥದ್ದು. ಯಾವುದೋ ಒಂದು ಕಾರ್ಯಕ್ಕೆ ಎಲ್ಲರೂ ಕೂಡ ಒಗ್ಗಟ್ಟಾಗ್ಬಿಡ್ತೀರಿ, ಆದರೆ ಭಿನ್ನಾಭಿಪ್ರಾಯಗಳು ಕೂಡ ಹಾಗೆ ಮುಂದುವರಿಯುವಂಥದ್ದಾಗುತ್ತೆ ಈ ಸಂದರ್ಭ. ನಿಮ್ಮ ಇಷ್ಟದೇವರ ಆರಾಧನೆಯನ್ನು ಮಾಡಿ, ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ. ಅದ್ಭುತವಾದಂಥ ನೆಮ್ಮದಿ ನಿಮಗೆ ಪ್ರಾಪ್ತಿಯಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಸಿರು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ತುಲಾರಾಶಿ, ತುಲಾರಾಶಿಯವರಿಗೆ ಈ ದಿನ ಬಹಳ ಚೆನ್ನಾಗಿದೆ, ಬಹಳ ಪರ್ಫೆಕ್ಟಾಗಿರುವಂಥ ದಿನ. ನಿಮ್ಮ ಆರೋಗ್ಯ ಪರಿಪೂರ್ಣವಾಗಿದೆ. ನಿಮ್ಮ ಒಂದು ಕೆಲಸ ಕಾರ್ಯಗಳಿಂದ ಹೆಚ್ಚಿನ ಒಂದು ಲಾಭವನ್ನು ನೀವು ನಿರೀಕ್ಷೆ ಮಾಡಬಹುದು. ಅಷ್ಟರ ಮಟ್ಟಿಗೆ ನಿಮ್ಮ ವ್ಯಾಪಾರ ನಡೆಯುತ್ತೆ ಈ ದಿನ. ನಿಮ್ಮ ಬಿಸ್ನೆಸ್ ತುಂಬ ಚೆನ್ನಾಗಿ ಕ್ಲಿಕ್ ಆಗುತ್ತೆ, ಚೆನ್ನಾಗಿ ಕೈ ಹತ್ತತ್ತೆ ಈ ದಿನ. ಏನು ಮಾಡಿದ್ರೂ ಕೂಡ ಅದರಲ್ಲಿ ಜಯಪ್ರಾಪ್ತಿ ಆಗುವಂಥದ್ದು. ಹಾಗೆ ಇತರರ ಮಾತುಗಳನ್ನು ನಂಬಿ ಕೆಲವು ಕೆಲಸಗಳನ್ನು ಮಾಡಿದಾಗ ಮಾತ್ರ ಹಿನ್ನಡೆ. ಏಕೆಂದರೆ ಕೆಲವು ಆರ್ಥಿಕ ನಷ್ಟ ಆಗುವಂತಹ ಸಾಧ್ಯತೆ ಇರೋದರಿಂದ ಎಲ್ಲರ ಮಾತನ್ನು ನಂಬಬೇಡಿ. ಏಕೆಂದರೆ ಕೆಲವರು ಅನುಭವಸ್ಥರು ಹೇಳುವಂಥ ಮಾತಿದೆ, ಕೆಲವರು ಆ ಕ್ಷೇತ್ರದಲ್ಲಿ ಏನೇನೂ ಅನುಭವ ಇಲ್ಲ, ಅಂಥವರು ನಿಮ್ಮನ್ನು ಈ ದಿನ ಲೀಡ್ ಮಾಡ್ತಾರೆ, ಅಂಥವರು ಮಾರ್ಗದರ್ಶಕರಾಗಿದ್ದಾರೆ ಅಂದರೆ ಸ್ವಲ್ಪ ನಷ್ಟ ಉಂಟಾಗುವಂಥದ್ದಾಗುತ್ತೆ.
ಒಳ್ಳೆಯ ದಿನ ಈ ದಿನ, ಸಂತೋಷವಾಗಿರುವಂತಹ ದಿನ. ಆದರೆ ಯಾರದ್ದೋ ಮಾತನ್ನು ಕೇಳಿ ಈ ದಿನ ಸ್ವಲ್ಪ ಸಮಯವನ್ನು ವ್ಯರ್ಥ ಮಾಡಿಕೊಳ್ಬೇಡಿ. ಏಕೆಂದರೆ ಸಮಯ ಬಹಳ ಅಮೂಲ್ಯ, ಟೈಮ್ ಈಸ್ ಮನಿ ನಿಮಗೆ ಈ ದಿನ. ಅಂಥ ಒಂದು ನಿಟ್ಟಿನಲ್ಲಿ ಈ ಸಂದರ್ಭ ಸ್ವಲ್ಪ ವಿವೇಚನೆಯಿಂದ ವರ್ತನೆ ಮಾಡುವಂಥದ್ದು. ಯಾರ ಜೊತೆ ಹೇಗೆ ವರ್ತನೆ ಮಾಡಬೇಕು, ಯಾರ ಜೊತೆ ಹೇಗೆ ಒಂದು ವ್ಯಾಪಾರ ವ್ಯವಹಾರಗಳನ್ನು ಮುಂದುವರಿಸಬೇಕು ಅನ್ನುವಂಥ ಒಂದು ವಿವೇಚನೆ, ಒಂದು ಕಾಮನ್ ಸೆನ್ಸ್ ಅಂತಾರೆ ಇಂಗ್ಲೀಷಲ್ಲಿ, ಇದು ರೂಢಿಸ್ಕೊಳ್ಬೇಕಾಗತ್ತೆ ಈ ದಿನ. ಹಾಗೆ ನಿಮ್ಮ ಒಂದು ಒಳ್ಳೆಯ ಕೆಲಸ ಇಡೀ ಕುಟುಂಬಕ್ಕೆ ಒಂದು ಸಂತೋಷದ ಸುದ್ದಿಯನ್ನು ತರುವಂಥದ್ದು. ಹಾಗೆ ನಿಮ್ಮ ಪ್ರೀತಿಪಾತ್ರರ ಒಂದು ಸಹಕಾರದಿಂದ ಏನೋ ಒಂದನ್ನು ಅಚೀವ್ ಮಾಡುವಂತಹ ದಿನ, ಒಂದು ಸಾಧನೆಯನ್ನು ಮಾಡ್ತೀರಿ ಈ ದಿನ. ಇದು ನಿಮ್ಮ ಮನಸ್ಸಿಗೆ ತುಂಬ ಸಂತೋಷವನ್ನು ತಂದುಕೊಡುವಂಥದ್ದು. ಇನ್ನು ಕೆಲವು ರಹಸ್ಯ ಪ್ರಣಯ ಪ್ರಕರಣಗಳಿದೆ, ಇಂತಹ ವಿಚಾರಗಳು ಈ ದಿನ ಬಯಲಿಗೆ ಬರುವಂಥದ್ದಾಗತ್ತೆ. ಹಾಗಾಗಿ ನಿಮ್ಮ ಖ್ಯಾತಿಯನ್ನು, ನಿಮ್ಮ ಗೌರವವನ್ನು ಎಲ್ಲೋ ಒಂದು ಕಡೆ ಸ್ವಲ್ಪ ಹಿನ್ನಡೆಯ ಉಂಟು ಮಾಡುವಂತಹ ಸಾಧ್ಯತೆ ಇಂತಹ ಪ್ರಕರಣಗಳಿಂದ ಇರುವಂಥದ್ದು. ಅದರಿಂದ ಆದಷ್ಟು ಜಾಗ್ರತೆ ಇಂಥ ವಿಚಾರಗಳಲ್ಲಿ ನಿಮಗೆ ಇರಬೇಕು. ಹೆಚ್ಚಿನ ವಿಶ್ವಾಸದಿಂದ, ಓವರ್ ಕಾನ್ಫಿಡೆನ್ಸಿಂದ ಮಾಡುವಂತಹ ಕೆಲಸಗಳು ಸ್ವಲ್ಪ ಹಿನ್ನಡೆಯನ್ನು ತರುವಂಥದ್ದಾಗತ್ತೆ. ಅದರಲ್ಲೂ ಈ ಪ್ರೀತಿ ಪ್ರೇಮದ ವಿಚಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆ. ಹಾಗೆ ಈ ದಿನ ದಿನಪೂರ್ತಿ ಯಾವುದಾದ್ರೂ ಒಂದು ಕೆಲಸದಲ್ಲಿ ತಲ್ಲೀನರಾಗಿರ್ತೀರಿ, ತೊಡಗಿಸ್ಕೊಳ್ತೀರಿ. ಸೋಮಾರಿತನ ಅನ್ನುವಂಥದ್ದು ಇಲ್ಲ ಈ ದಿನ. ಹಾಗಾಗಿ ಏನಾದರೂ ಒಂದು ಕೆಲಸದಲ್ಲಿ ನೀವು ತೊಡಗಿಸ್ಕೊಂಡಾಗ ಸ್ವಲ್ಪ ಅವಘಡಗಳಾಗುವಂಥದ್ದು, ಯಾಕೆಂದರೆ ಸ್ವಲ್ಪ ಏಕಾಗ್ರತೆಗೆ ಭಂಗ ಬರುವಂತಹ ಸಾಧ್ಯತೆಗಳು ಈ ದಿನ ಹೆಚ್ಚಾಗಿರುವಂಥದ್ದು. ನಿಮ್ಮ ದೈನಂದಿನ ಅಗತ್ಯತೆಗಳನ್ನು ಈಡೇರಿಸುವಂತಹ ಸಂದರ್ಭದಲ್ಲಿ ನಿಮ್ಮ ಪ್ರೀತಿಪಾತ್ರರು, ಸ್ನೇಹಿತರು, ಬಂಧುಗಳು ನಿಮ್ಮ ಜೊತೆಯಲ್ಲಿದ್ದಾರೆ. ಹಾಗೆ ಈ ದಿನ ಮನಸ್ಥಿತಿಯನ್ನು ಈ ಉಲ್ಲಾಸಮಯವಾಗಿ ಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ ಯಾವುದಾದರೂ ಒಂದು ಅಹಿತಕರ ಘಟನೆಗಳು ಬಂದು ನಿಮ್ಮ ಶಾಂತಿಯನ್ನು ಕದಡಬಹುದು, ನಿಮ್ಮ ಸಂತೋಷವನ್ನು ಹಾಳು ಮಾಡಬಹುದು ಈ ದಿನ. ಹಾಗಾಗಿ ಅಂಥ ಒಂದು ಪ್ರಸಂಗಗಳು ಬರದಂತೆ ನೋಡಿಕೊಳ್ಳುವಂತಹ ಜವಾಬ್ದಾರಿ ನಿಮ್ಮದು. ಹಾಗೆ ಕೆಲವು ಆರ್ಥಿಕ ಸಮಸ್ಯೆಗಳಿಗೆ ಈ ದಿನ ಪರಿಹಾರಗಳು ಸಿಕ್ಕುವಂಥದ್ದು. ಸಾಲ ಸೋಲ ಮಾಡಿದರೆ ಅದನ್ನು ತೀರಿಸುವಂತಹ ಒಂದು ವಿಶೇಷ ಮಾರ್ಗ ನಿಮಗೆ ಹೊಳೆಯುವಂಥದ್ದು ಈ ದಿನ. ಹಾಗೆ ನಿಮ್ಮ ಇಷ್ಟದೇವರ ಆರಾಧನೆಯನ್ನು ಮಾಡಿ. ಈ ದಿನ ವಿಶೇಷವಾಗಿ ನೀವು ವಿಷ್ಣು ಸ್ತೋತ್ರವನ್ನು ಪಠನೆ ಮಾಡಿ, ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ. ಅತ್ಯುತ್ತಮ ಫಲ ನಿಮ್ಮದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳಿ, ಅದೃಷ್ಟದ ದಿಕ್ಕು. ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯವರಿಗೆ ಈ ದಿನ ಒಂದು ಪ್ರಮುಖವಾದ ಕೆಲಸವನ್ನು ಮಾಡುವಂಥ ಸಂಕಲ್ಪವನ್ನು ಮಾಡಿಕೊಳ್ತೀರಿ. ಆದರೆ ನಿಮ್ಮ ಆರೋಗ್ಯ ಸಮಸ್ಯೆಯಿಂದ ಆ ಕೆಲಸವನ್ನು ಅಟೆಂಡ್ ಮಾಡಲಿಕ್ಕೂ ಕೂಡ ನಿಮಗೆ ಸಾಧ್ಯ ಆಗಲ್ಲ, ಆ ಕೆಲಸಕ್ಕೆ ಹೋಗಲು ಕೂಡ ಸಾಧ್ಯ ಆಗಲ್ಲ. ಇದರಿಂದ ಸ್ವಲ್ಪ ಹಿನ್ನಡೆಯನ್ನು ಎದುರಿಸುವಂತಹ ಸಾಧ್ಯತೆ ಇದೆ. ಸ್ವಲ್ಪ ಹಣಕಾಸಿನ ನಷ್ಟ ಉಂಟಾಗಬಹುದು, ಅದರಲ್ಲೂ ಸಮಯ ವ್ಯರ್ಥವಾಗಬಹುದು ಈ ದಿನದಲ್ಲಿ. ಹಾಗಾಗಿ ಅಂತಹ ಒಂದು ಪರಿಸ್ಥಿತಿ ಬರದಂತೆ ನೋಡಿಕೊಳ್ಳುವಂಥ ಒಂದು ಮುನ್ನೆಚ್ಚರಿಕೆಯ ಜಾಣ್ಮೆ ಈ ದಿನ ನಿಮಗೆ ಬೇಕಾಗಿದೆ. ಹಾಗೆ ನಿಮ್ಮನ್ನು ಯಾರಾದರೂ ಕೂಡ ನಿಮ್ಮ ಕಾರ್ಯವೈಖರಿ ಬಗ್ಗೆ, ನಿಮ್ಮ ಮಾತಿನ ಬಗ್ಗೆ, ನಿರ್ಧಾರದ ಬಗ್ಗೆ ಪ್ರಶ್ನೆ ಮಾಡುವಂಥವ್ರು ಬಂದರೆ ಈ ದಿನ ಅವರಿಗೆ ಸರಿಯಾದಂತಹ ರೀತಿಯಲ್ಲಿ ಉತ್ತರ ಕೊಡುವಂಥ ಒಂದು ತಾಳ್ಮೆಯನ್ನು ಪ್ರದರ್ಶಿಸಬೇಕು. ಯಾಕೆಂದರೆ ಅವರು ಕೇಳುವಂಥ ಪ್ರಶ್ನೆಗೆ ಈ ದಿನ ನಿಮಗೆ ಕೋಪ ತಾಪುಗಳು ಬರುವಂಥದ್ದಾಗುತ್ತೆ. ಹಾಗಾಗಿ ಅಂಥದ್ದನ್ನು ನಿಯಂತ್ರಣ ಮಾಡಿಕೊಳ್ಳಿಲ್ಲ ಅಂತ ಹೇಳಿದ್ರೆ ಸಂಬಂಧಗಳು ಸ್ವಲ್ಪ ಹಳಸುವಂತಹ ಸಾಧ್ಯತೆ ಕೂಡ ಇದೆ. ಹಾಗಾಗಿ ತುಂಬ ಬ್ಯಾಲೆನ್ಸ್ಡ್ ಆಗಿರಬೇಕು ಈ ದಿನದಲ್ಲಿ. ಹಾಗೆ ಕೌಟುಂಬಿಕ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ಈ ದಿನ ಮೊದಲ ಆದ್ಯತೆಯನ್ನು ನೀಡಬೇಕು. ಯಾಕೆಂದರೆ ಕುಟುಂಬವೇ ಮುಖ್ಯ. ನೀವು ಏನೇ ಕೆಲಸ ಮಾಡಿದ್ರೂ ಕುಟುಂಬಸ್ಥರಿಂದ ಪ್ರಾರಂಭ ಆಗೋದರಿಂದ ಅಂಥ ಕುಟುಂಬದಲ್ಲಿ ನೆಮ್ಮದಿಯನ್ನು ಕಾಯ್ದುಕೊಳ್ಬೇಕು. ಮನೆ ಗೆದ್ದು ಮಾರು ಗೆಲ್ಲು ಅಂತ ಹೇಳ್ತಾರೆ. ಹಾಗಾಗಿ ಕುಟುಂಬ ಚೆನ್ನಾಗಿದ್ದರೆ, ಖುಷಿ ಖುಷಿಯಾಗಿದ್ದರೆ ನೀವು ಏನನ್ನು ಕೂಡ ಜಯಿಸ್ಬೋದು, ಸಾಧನೆ ಮಾಡಬಹುದು. ಹಾಗಾಗಿ ಈ ಸಂದರ್ಭದಲ್ಲಿ ಕುಟುಂಬದ ಬಗ್ಗೆ ಸ್ವಲ್ಪ ಗಮನ, ಕಾಳಜಿ ಅನ್ನುವಂಥದ್ದು ಕೊಡಬೇಕು. ಹಾಗೆ ವಿಳಂಬವಿಲ್ಲದೆ ಯಾವುದೇ ಸಮಸ್ಯೆಗಳನ್ನು ಚರ್ಚೆ ಮಾಡಬೇಕು. ಒಂದು ಸಮಸ್ಯೆ ಬಂದಾಗ ಅದನ್ನು ಮುಂದಕ್ಕೆ ಹಾಕುವಂಥದ್ದು ಜಾಣರ ಲಕ್ಷಣ ಅಲ್ಲ. ಅದನ್ನು ಆ ಕ್ಷಣದಲ್ಲೇ ಕೂತು ಚರ್ಚೆ ಮಾಡಬೇಕು. ಅಂಥ ಸ್ವಭಾವ ನಿಮಗಿದೆ, ಆದರೆ ಈ ದಿನ ಅಂಥ ಒಂದು ಪ್ರಯತ್ನವನ್ನು ಮುಂದುವರಿಸಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ಒಮ್ಮೆ ಅದನ್ನು ಬಗೆಹರಿಸಿದ ನಂತರ ಮನೆಯಲ್ಲಿ ಜೀವನ ನಡೆಸಲಿಕ್ಕೆ ನಿಮಗೆ ಸುಲಭವಾಗುತ್ತೆ. ಯಾವುದೇ ಒಂದು ಮನಸ್ತಾಪಗಳಿದ್ದರೂ ಕೂಡ ಅದು ತಿಳಿಯಾಗುತ್ತೆ, ಒಂದು ಪ್ರಶಾಂತ ವಾತಾವರಣ ಇರುತ್ತೆ. ಇದು ನಿಮ್ಮ ಸಾಧನೆಗೆ ಪೂರಕವಾಗಿ ಇರುವಂಥದ್ದಾಗತ್ತೆ. ಹಾಗೆ ಈ ದಿನ ನಿಮ್ಮ ಸಂಗಾತಿ ನಿಮ್ಮ ಮೇಲೆ ತುಂಬ ಪ್ರಭಾವವನ್ನು ಬೀರ್ತಾರೆ. ಒಂದು ಒಳ್ಳೆಯ ಇನ್ಫ್ಲೂಯೆನ್ಸ್ ಅನ್ನುವಂಥದ್ದು ಇದೆ. ಹಾಗಾಗಿ ನಿಮ್ಮ ಮಾತು, ಕತೆ, ನಿಮ್ಮ ನಡತೆ, ನಿಮ್ಮ ಸ್ವಭಾವ, ನಿರ್ಧಾರ ಎಲ್ಲವೂ ಕೂಡ ಅವರಿಗೆ ಒಂದು ರೀತಿಯಲ್ಲಿ ಸೋಜಿಗದಂತೆ ಕಾಣುವಂಥದ್ದು. ಹಾಗಾಗಿ ಏನೋ ಒಂದು ಪ್ರಭಾವ ಬೀರಿ ನಿಮ್ಮನ್ನು ಆಕರ್ಷಣೆ ಮಾಡುವಂಥ ಒಂದು ಪ್ರಯತ್ನ ಈ ದಿನ ಆಗುವಂಥದ್ದು.
ಹಾಗಾಗಿ ಅಂತಹ ಆಕರ್ಷಣೆಗೆ ಬಹಳ ಬೇಗ ಮರಳಾಗ್ಬಿಡ್ತೀರಿ. ಅದರಿಂದಲೇ ಈ ಪ್ರೀತಿ ಪ್ರೇಮದ ಸುಳಿಯಲ್ಲಿ ಸಿಕ್ಕಿಹಾಕಿಕೊಂಡು ಸ್ವಲ್ಪ ಒದ್ದಾಡುವಂಥದ್ದು ಕೂಡ ಈ ದಿನ ಇರುವಂಥದ್ದು. ಹಾಗೆ ಆರೋಗ್ಯದ ಬಗ್ಗೆ ಸ್ವಲ್ಪ ಲಕ್ಷ್ಯ ಬೇಕು ಈ ದಿನ, ಯಾಕೆಂದರೆ ಚಂದ್ರ ನಿಮಗೆ ದ್ವಿತೀಯ ಸ್ಥಾನದಲ್ಲಿ ಇರುವಂಥದ್ದು. ಇಲ್ಲಿ ಎರಡರ ಸ್ಥಾನ, ಸ್ವಲ್ಪ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ಬೇಕು. ಇನ್ನು ಒಂದು ಪ್ರಯಾಣ ಸೌಖ್ಯ ಕಡಿಮೆ ಇರೋದರಿಂದ ಪ್ರಯಾಣ ಮಾಡಬೇಕೋ ಅನ್ನುವಂಥ ಅನಿವಾರ್ಯತೆ ಇದ್ದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಹೋಗಿ ಬನ್ನಿ. ಹಾಗೆ ಈ ದಿನ ಯಾವುದೇ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳದೇ ಇದ್ದರೆ ದಿನ ಉತ್ತಮವಾಗುತ್ತೆ. ಹಾಗೆ ಈ ದಿನ ವಿಶೇಷವಾಗಿ ನೀವು ಗಣಪತಿಯ ಸ್ತೋತ್ರವನ್ನು ಪಠನೆ ಮಾಡಿ, ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ. ಅದ್ಭುತವಾದಂತಹ ಯಶಸ್ಸು ನಿಮ್ಮದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ಧನುರಾಶಿ, ಧನುರಾಶಿಯವರಿಗೆ ಈ ದಿನ ಯಶಸ್ವಿ ದಿನ. ಅಂತ ಹೇಳಿದ್ರೆ ನಿಮ್ಮ ನಿರಂತರ ಪ್ರಯತ್ನ, ಅದರಲ್ಲೂ ಸಕಾರಾತ್ಮಕ ಚಿಂತನೆಯನ್ನು ಹೊಂದಿರುವಂಥ ಒಂದು ಪ್ರಯತ್ನ ತುಂಬ ಪ್ರಶಂಸನೀಯವಾಗಿದೆ. ಪ್ರಯತ್ನದಲ್ಲಿ ತುಂಬ ಸಫಲತೆಯನ್ನು ಕಾಣ್ತೀರಿ. ಹಾಗಾಗಿ ನಿಮ್ಮೊಬ್ಬರಿಗೆ ಅಲ್ಲ, ನಿಮ್ಮ ಅವಲಂಬಿತರಿಗೂ, ಆಶ್ರಯದಾತರಿಗೂ, ಸುತ್ತಮುತ್ತ ಇರುವಂಥವರಿಗೂ, ಕುಟುಂಬಸ್ಥರಿಗೂ ಕೂಡ ಆ ಒಂದು ಪ್ರಯೋಜನ ನೇರವಾಗಿ ಸಿಗುವಂಥದ್ದು. ಅದರಿಂದ ನಿಮ್ಮ ಪ್ರಯತ್ನದಲ್ಲಿ ಈ ದಿನ ನೀವು ಸಂಪೂರ್ಣ ಯಶಸ್ವಿಗಳಾಗ್ತೀರಿ. ಜೊತೆಗೆ ಈ ದಿನ ನಿಮ್ಮ ಸ್ಪೆಕ್ಯುಲೇಷನ್ ಇದೆಯಲ್ಲ, ಊಹೆಗಳು, ಕೆಲವು ಹೀಗಾಗ್ಬೋದು ಹಾಗಾಗ್ಬೋದು ಅನ್ನುವಂಥ ಒಂದು ಸಿಕ್ಸ್ತ್ ಸೆನ್ಸ್ ಮಾಡುವಂಥ ಕೆಲಸಗಳು ಬಹಳ ವಿಶೇಷವಾಗಿ ಲಾಭವನ್ನು ತರುತ್ತೆ ನಿಮಗೆ. ಹಾಗಾಗಿ ನಿಮಗೆ ಗೊತ್ತಿದೆ ಏನು ಮಾಡಿದ್ರೆ ಏನು ಫಲ ಅನ್ನುವಂಥದ್ದು. ಅಂಥ ಒಂದು ಫಲವನ್ನು ಈ ದಿನ ಅನುಭವಿಸುವಂಥದ್ದು, ಇದು ನಿಮಗೆ ಆತ್ಮತೃಪ್ತಿಯನ್ನು ಸಂತೋಷವನ್ನು ತಂದುಕೊಡುವಂಥ ದಿನ. ಪ್ರೀತಿಪಾತ್ರರ ಜೊತೆ ಕೆಲವು ಸಣ್ಣ ಪುಟ್ಟ ವಿಚಾರಗಳಿಗೆ ಏನಾದರೂ ವಾದ ವಿವಾದಗಳು ಆಗುವಂಥದ್ದು, ಅದಕ್ಕೆ ಕಾರಣ ಆಗಬಹುದಾದಂತಹ ವಿವಾದಾತ್ಮಕ ವಿಷಯಗಳನ್ನು ಈ ದಿನ ನೀವು ತಪ್ಪಿಸಬೇಕು. ಅಂತಹ ಚರ್ಚೆಗೆ ಅವಕಾಶವನ್ನು ಕೊಡಬೇಡಿ. ಅದು ಚರ್ಚೆ ಸರ್ಫೇಸ್ ಲೆವೆಲ್ಗೆ ಬಂದರೂ ಕೂಡ ಅದನ್ನು ಶಮನ ಮಾಡುವಂತಹ ಒಂದು ವಿಶೇಷ ಪ್ರಯತ್ನ ನಿಮ್ಮಿಂದ ಆಗಬೇಕು. ಹಾಗೆ ಈ ದಿನ ನಿಮ್ಮ ಪ್ರೀತಿಯ ಭಾವ ಪರವಶತೆ ಬಹಳ ಅಗಾಧವಾಗಿರುವಂಥದ್ದು. ಪ್ರೀತಿ ಪಾತ್ರರ ಬಗ್ಗೆ ತುಂಬ ನಂಬಿಕೆ ಇದೆ, ತುಂಬ ಗೌರವ ವಿಶ್ವಾಸ ಅನ್ನುವಂಥದ್ದು ಇದೆ. ಆದರೆ ಅದೇ ರೀತಿ ನೀವು ಕೂಡ ಅಲ್ಲಿಂದ ಬಯಸ್ತೀರಿ. ಹಾಗಾಗಿ ಈ ಬಯಕೆ ಬೇಡಿಕೆ ಈಡೇರಿಕೆ ಅನ್ನುವಂಥದ್ದು ಏನಿದೆ, ಇದು ಸ್ವಲ್ಪ ಒಂದು ಕೆಮಿಸ್ಟ್ರಿ ಅಷ್ಟಾಗಿ ವರ್ಕೌಟ್ ಆಗ್ತಿಲ್ಲ ಈ ದಿನ. ಹಾಗಾಗಿ ಸ್ವಲ್ಪ ಹೊಂದಾಣಿಕೆ ಅನ್ನುವಂಥದ್ದನ್ನು ಮಾಡಿಕೊಳ್ಬೇಕು. ಅತಿಯಾದಂತಹ ನಿರೀಕ್ಷೆ ಒಂದು ವೇಳೆ ಬರದಂತಹ ಸಂದರ್ಭದಲ್ಲಿ ನಿರಾಸೆಗೆ ಕಾರಣವಾಗುತ್ತೆ. ಆದ್ದರಿಂದ ನಿಮ್ಮ ನಿರೀಕ್ಷೆಯನ್ನೇ ಈ ದಿನ ನಿಮ್ಮ ಪ್ರೀತಿಪಾತ್ರರ ಬಗ್ಗೆ ಸ್ವಲ್ಪ ಕಡಿಮೆ ಹೊಂದಿಕೊಂಡಿದ್ದರೆ ಅದು ಬರುವಂಥದ್ದು ಅದಕ್ಕೆ ಮ್ಯಾಚ್ ಆಗುವಂತಲಿಕ್ಕೆ ತುಂಬ ಸಾಧ್ಯತೆ ಇರುವಂಥದ್ದು. ಹಾಗೆ ನಿಮ್ಮ ಅಮೂಲ್ಯ ಸಮಯವನ್ನು ಈ ದಿನ ಯಾವುದಾದ್ರೂ ಒಂದು ಹೊಸ ವಿಚಾರವನ್ನು ಕಲೀಲಿಕ್ಕೆ ಬಳಸ್ಕೊಳ್ತೀರಿ. ನೋಡಿ, ಕೆಲವರು ಒಂದು ಸಮಯವನ್ನು ವ್ಯಾಪಾರಕ್ಕೆ ಅಥವಾ ಹಣ ಮಾಡಲಿಕ್ಕೆ ಬಳಸ್ಕೊಂಡ್ರೆ ಈ ದಿನ ನೀವು ಜ್ಞಾನಾರ್ಜನೆಗೆ ಬಳಸ್ಕೊಳ್ಳುವಂಥದ್ದು, ಇದು ವಿಶೇಷ. ಹಾಗೆ ಕೆಲವು ವಿಚಾರಗಳಲ್ಲಿ ಹಿರಿಯ ಮನೆಯಲ್ಲಿರುವಂತಹ ಹಿರಿಯರು ಅಥವಾ ತಂದೆ ತಾಯಿಯಂದರು, ನಿಮ್ಮ ಗುರುಗಳು ಈ ದಿನ ಕೆಲವು ಸಲಹೆಗಳನ್ನು ಅಥವಾ ಬುದ್ಧಿವಾದವನ್ನು ಹೇಳುವಂತಹ ಸಾಧ್ಯತೆ ಇದೆ. ಅಂತಹ ಪರಿಸ್ಥಿತಿ ಬರುವಂಥದ್ದು. ಹಾಗಾಗಿ ಅಂಥ ಒಂದು ಸಿಚುಯೇಷನಲ್ಲಿ ಅವರ ಮಾತನ್ನು ಕೇಳಿಸ್ಕೊಳ್ಳಿ ಈ ಸಂದರ್ಭದಲ್ಲಿ. ಹಾಗೆ ಅವರು ಕೊಡುವಂತಹ ಸಲಹೆ ನಿಮಗೆ ಮುಂದಿನ ಭವಿಷ್ಯಕ್ಕೆ ಅದ್ಭುತವಾದಂತಹ ದಾರಿದೀಪವಾಗುತ್ತೆ. ಸಾಮಾನ್ಯ ಅಂತಹ ಸಲಹೆ ನಿಮ್ಗೆ ಇಷ್ಟ ಆಗಲ್ಲ, ಆದರೆ ಈ ದಿನ ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ನಡೆದ್ರೆ ಮುಂದಿನ ಭವಿಷ್ಯ ತುಂಬ ಉಜ್ವಲವಾಗುತ್ತೆ. ಶ್ರಮಕ್ಕೆ ತಕ್ಕ ಫಲ ಈ ದಿನ ವಿಶೇಷವಾಗಿ ವಿದ್ಯಾರ್ಥಿಗಳಿಗೂ ಕೂಡ ಸಿಕ್ಕುವಂಥದ್ದು. ಆದ್ದರಿಂದ ಈ ದಿನ ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆಯನ್ನು ಮಾಡಿ, ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ. ಉತ್ತಮ ಫಲ ನಿಮ್ಮದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಆರೋಗ್ಯ ಉತ್ತಮವಾಗಿದ್ದರೂ ಕೂಡ ನಿಮ್ಮ ಪ್ರಯಾಣ ಒತ್ತಡಮಯವಾಗಿರುತ್ತೆ. ಅಂದರೆ ಸ್ವಲ್ಪ ಟೆನ್ಷನ್ ಇರುವಂತಹ ದಿನ. ಅದರಲ್ಲೂ ಪ್ರಯಾಣ ಸೌಖ್ಯ ಇಲ್ಲದ ಸಂದರ್ಭ ಅನಿವಾರ್ಯವಾಗಿ ಪ್ರಯಾಣ ಹೋಗಲೇಬೇಕಾದಂತಹ ಒಂದು ಸನ್ನಿವೇಶ ಒದಗಿ ಬರುವಂಥದ್ದು. ಇದರಿಂದ ಸ್ವಲ್ಪ ಕಷ್ಟಕರವಾಗಿರುತ್ತೆ ನಿಮ್ಮ ಪ್ರಯಾಣ. ಅದರಲ್ಲೂ ಚಂದ್ರ ವ್ಯಯಸ್ಥಾನದಲ್ಲಿದ್ದಾಗ ಸ್ವಲ್ಪ ಎಚ್ಚರಿಕೆಯಿಂದಲೇ ಪ್ರಯಾಣವನ್ನು ಮಾಡಬೇಕಾಗತ್ತೆ. ಹಾಗೆ ಹಣಕಾಸಿನ ನಷ್ಟ ಕೂಡ ಅನುಭವಿಸುವಂತಹ ಸಾಧ್ಯತೆ ಈ ದಿನ ಇರುವಂಥದ್ದು. ಇದು ಚಂದ್ರನ ವ್ಯಯಸ್ಥಾನದ ಪ್ರಭಾವವೇ. ಹಾಗೆ ಈ ಸಂದರ್ಭದಲ್ಲಿ ಮನೆಯಲ್ಲಿ ಆಗುವಂತಹ ಕೆಲವು ಬದಲಾವಣೆಗಳಿದೆಯಲ್ಲ, ನಿಮ್ಮನ್ನು ತುಂಬ ಭಾವುಕರನ್ನಾಗಿಸುತ್ತೆ. ತುಂಬ ಫೀಲಿಂಗ್ಸ್ ಬರುವಂಥದ್ದು. ಏನೆಲ್ಲ ತ್ಯಾಗ ಮಾಡಿದ್ರೂ ಕೊನೆಗೆ ನನಗೆ ಪ್ರಾಪ್ತಿಯಾಗಿದ್ದು ಇಷ್ಟೇ ಅನ್ನುವಂಥ ಒಂದು ಭಾವನೆ ಕೂಡ ಒಂದು ಕೊನೆಯ ಘಟ್ಟದಲ್ಲಿ ನಿಮಗೆ ಬರುವಂಥದ್ದಾಗುತ್ತೆ. ಆದರೆ ನಿಮ್ಮ ಭಾವನೆಗಳನ್ನು ಈ ದಿನ ಸಂಬಂಧಪಟ್ಟವರಿಗೆ ಹೇಳಲಿಕ್ಕೆ ಒಂದು ಒಳ್ಳೆಯ ಅವಕಾಶ ನಿಮಗೆ ಸಿಕ್ಕುವಂಥದ್ದು.
ಅವರ ಮೇಲೆ ನಿಮ್ಮ ಒಂದು ನಂಬಿಕೆ ವಿಶ್ವಾಸ ಇಟ್ಟು ನಿಮ್ಮ ಭಾವನೆಗಳನ್ನು ಹಂಚಿಕೊಳ್ಳುವಂಥ ಒಂದು ವಿಶೇಷ ಸಂದರ್ಭ ಒದಗಿ ಬರುವಂಥದ್ದು ನಿಮಗೆ. ಹಾಗೆ ನಿಮ್ಮ ಪ್ರೀತಿಯ ಭಾವ ಪರವಶತೆ ಇದೆಯಲ್ಲ, ಇದನ್ನು ಅನುಭವಿಸಲಿಕ್ಕೆ ಒಳ್ಳೆಯ ಸಮಯ ನಿಮಗೆ ಸಿಕ್ಕುವಂಥದ್ದು. ಒಂದು ಪ್ರೀತಿಯ ಗುಂಗಿನಲ್ಲಿರ್ತೀರಿ. ಹಾಗೆ ಕೆಲವರು ನೋಡಿ, ನಿಮ್ಮ ಪ್ರೀತಿ ಪಾತ್ರರನ್ನು ತುಂಬ ಇಷ್ಟಪಡ್ತೀರಿ, ಆದರೆ ಅವರಿಂದ ಏನಾದರೂ ಒಂದು ಸಣ್ಣ ಲೋಪದೋಷ ಆದರೂ ಕೂಡ ಇದನ್ನು ಸ್ವಲ್ಪ ಕೋಪ ಆವೇಶ ಅನ್ನುವಂಥದ್ದು ಸಿಟ್ಟು ಸಿಡುಕು ಎಲ್ಲನೂ ಕೂಡ ಬಂದ್ಬಿಡುತ್ತೆ. ಇದನ್ನ ಇದು ಸ್ವಲ್ಪ ಓವರ್ ಪೊಸೆಸಿವ್ನೆಸ್ಸಿಗೆ ಬರುವಂಥದ್ದು ಇರ್ಬೋದು. ಹಾಗಾಗಿ ಅಂಥ ಒಂದು ಭಾವನೆಗಳನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳುವಂಥದ್ದು ಬಹಳ ಉತ್ತಮ. ಇನ್ನು ನಿಮ್ಮ ಕುಟುಂಬಸ್ಥರು ನಿಮ್ಮ ವಿಚಾರಗಳ ಬಗ್ಗೆ, ನಿಮ್ಮ ನಿರ್ಧಾರಗಳ ಬಗ್ಗೆ, ನಿಮ್ಮ ಮಾತಿನ ಬಗ್ಗೆ, ಅಥವಾ ನಿಮ್ಮ ದುಂದು ವೆಚ್ಚದ ಬಗ್ಗೆ ಎಲ್ಲೋ ಒಂದು ಕಡೆ ಸ್ವಲ್ಪ ದೊಡ್ಡವರಿಗೆ ದೂರನ್ನು ಹೇಳುವಂತಹ ಸಂದರ್ಭಗಳು ಕೂಡ ಬರಬಹುದು. ಹಾಗಾಗಿ ನಿಮ್ಮ ಮೇಲೆ ಏನಾದರೂ ಅಸಮಾಧಾನವನ್ನು ವ್ಯಕ್ತಪಡಿಸುವಂತಹ ಸಂದರ್ಭ ಸ್ವಲ್ಪ ಅವರಿಗೆ ತಿಳುವಳಿಕೆ ಹೇಳಬೇಕು. ನಿಮ್ಮ ಕೆಲಸಗಳನ್ನು ನೀವು ಜಸ್ಟಿಫೈ ಮಾಡಿಕೊಳ್ಬೇಕು, ಯಾಕಾಗಿ ಆ ಕೆಲಸವನ್ನು ನೀವು ಮಾಡಿದಿರಿ, ಅದರಿಂದ ಬರುವಂತಹ ಒಂದು ಫಲಾಫಲಗಳೇನು ಅನ್ನುವಂಥದ್ದನ್ನು ಅವರಿಗೆ ತಿಳಿಸಿಕೊಡಬೇಕು. ಏಕೆಂದರೆ ಒಂದು ಕಮ್ಯುನಿಕೇಷನ್ ಗ್ಯಾಪ್ ಅನ್ನುವಂಥದ್ದು ಈ ಸಂದರ್ಭ ಕಾಣಿಸ್ತಾ ಇದೆ. ಹಾಗೆ ಈ ದಿನ ನಿಮ್ಮ ವೈವಾಹಿಕ ಜೀವನದಲ್ಲಿ ಒಂದು ರಸ ಕ್ಷಣಗಳನ್ನು ಅನುಭವಿಸುವಂತಹ ಸಾಧ್ಯತೆ ಕೂಡ ಇದೆ. ಆದರೆ ನೀವೇ ನೀವಾಗಿ ಮಾಡಿಕೊಳ್ಳುವಂಥ ಕೆಲವು ಅಪರಾಧಗಳು, ತಪ್ಪುಗಳು, ಸಮಸ್ಯೆಗಳು ಇದನ್ನು ಈ ದಿನ ನೀವು ದೂರ ಮಾಡಿಕೊಳ್ಬೇಕಾಗತ್ತೆ. ಹಾಗೆ ಈ ಹಳೆಯ ಸ್ನೇಹಿತರು ಭೇಟಿಯಾಗುವಂತಹ ಸಂದರ್ಭ ಇದು, ಒಳ್ಳೆಯ ವಿಚಾರ, ನಿಮಗೆ ಸಂತಸದ ವಿಚಾರ. ಇದು ನಿಮ್ಮ ಸ್ನೇಹಿತರಿಂದ ನಿಮಗೆ ಬೇಕಾದಂತಹ ಸಹಾಯ ಸಹಕಾರಗಳು ಒದಗಿ ಬರುವಂಥದ್ದು. ಹಾಗಾಗಿ ಈ ದಿನ ನಿಮ್ಮ ಬಂಧುಗಳಿಗಿಂತ ಸ್ನೇಹಿತರನ್ನು ಹೆಚ್ಚಾಗಿ ಅವಲಂಬಿಸಿ ಕೆಲಸವನ್ನು ಮಾಡುವಂತಹ ಸಾಧ್ಯತೆಗಳಿದೆ. ಹಾಗೆ ಈ ದಿನ ನೀವು ಲಕ್ಷ್ಮೀ ಸ್ತೋತ್ರವನ್ನು ಪಠನೆ ಮಾಡಿ, ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಕುಂಭರಾಶಿ, ಕುಂಭರಾಶಿಯವರಿಗೆ ಈ ದಿನ ಲಾಭದಾಯಕವಾದಂತಹ ದಿನ. ಲಾಭಸ್ಥಾನದಲ್ಲಿ ಚಂದ್ರ ಇದ್ದಾನೆ, ಹಾಗಾಗಿ ನಿಮ್ಮ ವ್ಯವಹಾರಗಳು, ಆರ್ಥಿಕ ಚಟುವಟಿಕೆಗಳು ಬಹಳ ಶುಭವನ್ನು ತರುವಂಥದ್ದು, ಲಾಭವನ್ನು ತರುವಂಥದ್ದು. ಹಾಗಾಗಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ತುಂಬ ತೃಪ್ತಿಕರವಾಗಿರುವಂಥದ್ದು. ಇನ್ನು ನಂಬಿಕಸ್ಥರ ಜೊತೆ ಮಾಡುವಂತಹ ಒಂದು ಪಾರ್ಟ್ನರ್ಶಿಪ್ಪಲ್ಲಿ ಮಾಡುವಂತಹ ಕೆಲಸಗಳು ಕೂಡ ನಿಮಗೆ ವಿಶೇಷ ಗೌರವವನ್ನು ತರುತ್ತೆ, ಅಷ್ಟೇ ಒಂದು ಲಾಭವನ್ನು ಕೂಡ ತರುತ್ತೆ. ಹಾಗಾಗಿ ಹಣಕಾಸಿನ ವ್ಯವಹಾರಗಳನ್ನು ಈ ದಿನ ನೀವು ಎಷ್ಟು ಜಾಣ್ಮೆಯಿಂದ ವರ್ತಿಸ್ತೀರೋ, ತೀರ್ಮಾನ ಮಾಡ್ತೀರೋ, ಅಥವಾ ಬಂಡವಾಳವನ್ನು ಹುಡ್ತಿರೋ, ಅಷ್ಟು ಮುಂದೆ ಭವಿಷ್ಯ ನಿಮಗೆ ಉತ್ತಮವಾಗಿದೆ, ಉಜ್ವಲವಾಗಿದೆ. ಹಾಗೆ ಬಹಳ ಚೈತನ್ಯ ಇದೆ ಈ ದಿನ, ತುಂಬ ಎನರ್ಜೆಟಿಕ್ ಆಗಿದ್ದೀರಿ. ಹಾಗಾಗಿ ಏನಾದರೂ ಒಂದು ಅಸಾಮಾನ್ಯ ಅನ್ನುವಂಥದ್ದನ್ನು, ಎಕ್ಸ್ಟ್ರಾ ಆರ್ಡಿನರಿ ಅನ್ನುವಂಥದ್ದನ್ನು ಈ ದಿನ ಸಾಧನೆ ಮಾಡ್ತೀರಿ. ನೋಡಿ, ನಿಮಗೇ ಗೊತ್ತಿಲ್ಲ ಅಂಥ ಒಂದು ಸಾಧನೆ ನಿಮ್ಮಿಂದ ಆಗುವಂಥದ್ದು, ಅದು ಈ ದಿನ ಸಾಧ್ಯವಾಗುತ್ತೆ. ಹಾಗೆ ನಿಮ್ಮನ್ನು ಒಂದು ರೋಮಾಂಚನಕಾರಿ ಪರಿಸ್ಥಿತಿಯಲ್ಲಿ ನಿಮ್ಮನ್ನು ನೀವು ನೋಡಿಕೊಳ್ಬಹುದು, ಅಂಥ ಒಂದು ಥ್ರಿಲ್ಲಿಂಗ್ ಆಗಿರುವಂಥ ಎಕ್ಸ್ಪೀರಿಯೆನ್ಸ್ ನಿಮಗೆ ಈ ದಿನ ಆಗುವಂಥದ್ದು. ಜೊತೆಗೆ ನಿಮಗೆ ಆರ್ಥಿಕ ಲಾಭವನ್ನು ಕೂಡ ತರುತ್ತೆ ಈ ಒಂದು ಕಾರ್ಯ. ಇನ್ನು ನಿಮ್ಮ ಸ್ನೇಹಿತರು, ನಿಮ್ಮ ಸಂಬಂಧಿಗಳು ನಿಮ್ಮ ವಿಶೇಷ ಕಾರ್ಯಗಳ ಬಗ್ಗೆ ಹೊಗಳುವಂಥವ್ರು, ಜೊತೆಗೆ ಅವರ ಒಂದು ಅಭಿಪ್ರಾಯವನ್ನು ನಿಮ್ಮ ಮೇಲೆ ಹೇರುವಂತಹ ಸಾಧ್ಯತೆ ಇದೆ. ಹಾಗಾಗಿ ಅಂಥ ಒಂದು ನಿರ್ಧಾರಗಳೇನಿದೆ ಅಥವಾ ಅಭಿಪ್ರಾಯಗಳನ್ನು ಹೇಳೋದ್ರಿಂದ ತೆಗೆದುಕೊಳ್ಳುವಂಥ ನಿರ್ಧಾರಗಳು ಸ್ವಲ್ಪ ಹಿನ್ನಡೆಯನ್ನು ಉಂಟು ಮಾಡುವಂಥದ್ದು, ಎಲ್ಲ ಒಂದು ಕಡೆ ಕಸಿವಿಸಿಗೆ ಕಾರಣವಾಗುವಂಥದ್ದಾಗತ್ತೆ. ಹಾಗಾಗಿ ಯಾರ ಒತ್ತಡಕ್ಕೂ ಈ ದಿನ ಮಣಿಬೇಡಿ, ಯಾರ ಒಂದು ಅಭಿಪ್ರಾಯವನ್ನು ಕೂಡ ಪರಿಗಣಿಸಬೇಡಿ. ಏಕೆಂದರೆ ನಿಮ್ಮ ದಾರಿ ಸರಿಯಾಗಿದೆ, ನೀವು ಕ್ರಮಿಸ್ತಾ ಇರುವಂತಹ ದಾರಿ ಬಹಳ ಅದ್ಭುತವಾಗಿದೆ, ವಿಶೇಷವಾಗಿದೆ. ಹಾಗಾಗಿ ಯಾರ ಒತ್ತಾಯಕ್ಕೂ ಒತ್ತಡಕ್ಕೂ ಮಣಿಯದೆ ಮುಂದೆ ಹೋಗಿ ಅನ್ನುವಂಥದ್ದು. ಇನ್ನು ಕೆಲವು ಸಾಮಾಜಿಕ ಅಡೆತಡೆಗಳನ್ನು ದಾಟಲಿಕ್ಕೆ ಈ ದಿನ ಸಾಧ್ಯ ಆಗಲ್ಲ. ಕುಟುಂಬದ ಕಟ್ಟುಕಟ್ಟಲೆಗಳಿದೆ, ಹಾಗೆ ಹಿರಿಯರು ವಿಧಿಸಿರುವಂಥ ಒಂದು ಸಂವಿಧಾನ ಇದೆ, ಅದನ್ನು ಮೀರಲಿಕ್ಕೆ ಹೋದರೆ ಈ ದಿನ ಅಗೌರವಕ್ಕೆ ಪಾತ್ರರಾಗ್ತೀರಿ. ಹಾಗಾಗಿ ನಿಮ್ಮ ಕುಟುಂಬ, ನಿಮ್ಮ ಸಂಪ್ರದಾಯ ಏನು ವಿಧಿಸಿದೆಯೋ ಆ ಚೌಕಟ್ಟಿನೊಳಗೆ ಇರಬೇಕು. ಇದು ನಿಮ್ಮ ಆಹಾರ ವಿಹಾರ, ನಿಮ್ಮ ಚಟುವಟಿಕೆಗಳು, ಪ್ರೀತಿ ಪ್ರೇಮ ಪ್ರಣಯ ಪ್ರಸಂಗ ಎಲ್ಲದಕ್ಕೂ ಕೂಡ ಅನ್ವಯ ಆಗುವಂಥ ಒಂದು ಸಂವಿಧಾನದ ಅಂಶ ಇದು. ಹಾಗೆ ನಿಮ್ಮ ಸಂಗಾತಿ ಕೇಳುವಂತಹ ಸಣ್ಣ ಪುಟ್ಟ ಬೇಡಿಕೆಗಳನ್ನು ಈ ದಿನ ಈಡೇರಿಸಬೇಕಾಗತ್ತೆ. ಇಲ್ಲಾಂತ ಹೇಳಿದ್ರೆ ಅವರ ಕೋಪ ನಿಮ್ಮ ಮೇಲಿರುವಂಥದ್ದು, ಕೆಂಗಣ್ಣಿಗೆ ಗುರಿಯಾಗ್ತೀರಿ. ಸ್ವಲ್ಪ ಜಾಗ್ರತೆ, ಎಚ್ಚರಿಕೆ. ಹಾಗೆ ಈ ದಿನ ವಿಶೇಷವಾಗಿ ಜ್ಞಾನಾರ್ಜನೆಯಲ್ಲಿ ಕಳೆಯುವಂತಹ ಕೆಲವು ಸಮಯಗಳಿದೆ. ಹೊಸದನ್ನು ಈ ದಿನ ನೀವು ಅನುಭವಿಸಲಿಕ್ಕೆ ಸಿದ್ಧರಾಗಿದ್ದೀರಿ, ಹೊಸದನ್ನು ಕಲಿಯಲಿಕ್ಕೆ ಮನಸ್ಸು ಸಿದ್ಧವಾಗಿದೆ.
ಹಾಗಾಗಿ ಅಂಥ ಒಂದು ಪ್ರಯತ್ನ ನಿಮಗೆ ಮುಂದೆ ತುಂಬ ಯಶಸ್ಸನ್ನು ತರುತ್ತೆ. ಸದ್ಯಕ್ಕೆ ನಿಮಗೆ ತೃಪ್ತಿಯನ್ನು ತರುವಂಥದ್ದು ನಿಮ್ಮ ಈ ಕೆಲಸಗಳು. ಹಾಗೆ ಈ ದಿನ ವಿಶೇಷವಾಗಿ ನೀವು ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆಯನ್ನು ಮಾಡಿ, ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ. ಅದ್ಭುತವಾದಂತಹ ಯಶಸ್ಸು ನಿಮ್ಮದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು. ಮೀನರಾಶಿ, ಮೀನರಾಶಿಯವರು ಈ ದಿನ ಚಂದ್ರ ನಿಮಗೆ ಹತ್ತರ ಸ್ಥಾನದಲ್ಲಿದ್ದಾನೆ, ಅಂದರೆ ಕರ್ಮಸ್ಥಾನದಲ್ಲಿ, ಉದ್ಯೋಗ ಸ್ಥಾನದಲ್ಲಿ. ಹಾಗಾಗಿ ನಿಮ್ಮ ವ್ಯಾಪಾರ ವ್ಯವಹಾರ ಉದ್ಯೋಗಗಳೇನಿದೆಯೋ ಅದು ಸಾಧಾರಣವಾಗಿ ಚೆನ್ನಾಗಿ ನಡೆಯುವಂಥದ್ದು, ಬಹುಮಟ್ಟಿಗೆ ಯಶಸ್ಸನ್ನು ಗಳಿಸ್ತೀರಿ. ಅದರಲ್ಲೂ ಒಂದು ಆಸ್ತಿಯ ವಿಚಾರದಲ್ಲಿ ಈ ದಿನ ಮನಸ್ಸು ಮಾಡಿ ಆಸ್ತಿಯನ್ನು ನಿಮ್ಮದಾಗಿಸಿಕೊಳ್ಳುವಂಥದ್ದು ಅಥವಾ ಆಸ್ತಿಯನ್ನು ಖರೀದಿ ಮಾಡುವಂಥದ್ದು ಈ ದಿನ ಸಾಧ್ಯವಾಗುತ್ತೆ. ಹಾಗೆ ಆರ್ಥಿಕ ಪರಿಸ್ಥಿತಿ ತೃಪ್ತಿಕರವಾಗಿರುವಂಥದ್ದು, ಯಾಕೆಂದರೆ ದುಡಿಮೆ ಚೆನ್ನಾಗಿದೆ, ಕಷ್ಟಪಟ್ಟಿದ್ದೀರಿ, ಅದರಿಂದ ಬರುವಂಥ ಒಂದು ಪ್ರತಿಫಲ ಈ ದಿನ ನಿಮ್ಮ ವ್ಯವಹಾರದಲ್ಲಿ ತೊಡಗಿಸ್ಕೊಳ್ಳಲಿಕ್ಕೆ ಅನುಕೂಲವಾಗುತ್ತೆ. ಆದರೆ ಯಾವುದೇ ಪಾಲುದಾರಿಕೆ ಸದ್ಯಕ್ಕೆ ಬೇಡ, ಅದನ್ನು ಸ್ವಲ್ಪ ಮುಂದಕ್ಕೆ ಹಾಕುವಂಥದ್ದು ಒಳ್ಳೆಯದು. ಇನ್ನು ಈ ದಿನ ಹಣಕಾಸಿನ ವ್ಯವಹಾರಸ್ಥರಿಗೆ ಸ್ವಲ್ಪ ನೆಮ್ಮದಿ ಕಡಿಮೆ ಇದ್ದರೂ ಕೂಡ ಲಾಭಕ್ಕೆ ಕೊರತೆ ಇಲ್ಲ, ನಿರೀಕ್ಷಿಸಿದ ಲಾಭ ನಿಮಗೆ ಸಿಕ್ಕುವಂಥದ್ದು. ಹಾಗೆ ಮನೆಯಲ್ಲಿ ಮಾಡುವಂತಹ ಕೆಲಸಗಳ ಬಗ್ಗೆ ವಿಶೇಷ ಎಚ್ಚರಿಕೆ ಬೇಕು. ಎಲ್ಲೊಂದು ಕಡೆ ಈ ಸಣ್ಣ ಪುಟ್ಟ ವಿಚಾರಗಳಿಗೆ ಅವಘಡಗಳಾಗುವಂಥದ್ದು, ಹಾಗಾಗಿ ಆರೋಗ್ಯದ ಬಗ್ಗೆ ಎಚ್ಚರಿಕೆಯ ಜೊತೆಗೆ ಕೆಲಸ ಮಾಡುವಾಗ ಕೂಡ ಸ್ವಲ್ಪ ಆಸಕ್ತಿ ಅನ್ನುವಂಥದ್ದು ಮನೆಯಲ್ಲಿ ಬಳಸ್ಕೊಳ್ಬೇಕಾಗತ್ತೆ. ಇನ್ನು ಮನೆ ಬಳಕೆಯ ವಸ್ತುಗಳ ಯಾವುದೇ ಒಂದು ಅಸಡ್ಡ ಬಳಕೆ ಇದೆಯಲ್ಲ, ಇದು ನಿಮ್ಮನ್ನು ಸಮಸ್ಯೆಗೆ ಈಡು ಮಾಡುವಂಥದ್ದು. ಉದಾಹರಣೆಗೆ ಒಂದು ಎಲೆಕ್ಟ್ರಿಸಿಟಿ ಸಂಬಂಧವಾಗಿ ಬಳಸುವಂತಹ ಯಾವುದೇ ಉಪಕರಣಗಳು ಅಸಡ್ಡೆ ಮಾಡಬೇಡಿ, ಇದನ್ನ ಸ್ವಲ್ಪ ಅಲರ್ಟ್ ಆಗಿರಬೇಕು. ಹಾಗೆ ಒಂದು ಗಣನೀಯ ಪ್ರಮಾಣದ ಹಣವನ್ನು ಈ ದಿನ ಹೊಂದಿಕೊಳ್ಳುವಂಥದ್ದು, ನಿಮ್ಮ ಸ್ನೇಹಿತರು, ಬಂಧುಗಳು, ತಂದೆ ತಾಯಿಯಂದರು ಅಥವಾ ಪಿತ್ರಾರ್ಜಿತ ಆಸ್ತಿಯ ಮೂಲಕ ಎಲ್ಲಿಂದನೋ ನಿಮಗೆ ಸ್ವಲ್ಪ ಹಣ ಸಂದಾಯವಾಗುವಂಥದ್ದು ಈ ಸಂದರ್ಭದಲ್ಲಿ. ಹಾಗೆ ಮನಸ್ಸಿಗೆ ಈ ದಿನ ನೆಮ್ಮದಿ ಶಾಂತಿಯನ್ನು ಅರಸಿ ಕೆಲವು ಕೆಲಸಗಳನ್ನು ಮಾಡಬೇಕು ಅಂತ ಹೇಳಿ ಉಪಕ್ರಮಿಸ್ತೀರಿ, ಹೊರಡ್ತೀರಿ, ಆ ಕೆಲಸ ನಿಮಗೆ ಭಾಗಶಃ ಯಶಸ್ಸನ್ನು ತಂದುಕೊಡುವಂಥದ್ದು. ಯಾಕೆಂದರೆ ಪ್ರಾರಂಭ ಮಾಡುವಂಥ ವೇಳೆ ಅಷ್ಟು ಚೆನ್ನಾಗಿಲ್ಲ, ಆದರೆ ನಿರೀಕ್ಷೆ ಚೆನ್ನಾಗಿದೆ, ಆದ್ದರಿಂದ ಪ್ರಯತ್ನವನ್ನು ಮುಂದೊಮ್ಮೆ ಬಹಳ ವಿಶೇಷವಾಗಿ ಮಾಡಿ ಒಳ್ಳೆಯ ಫಲವನ್ನು ಪಡ್ಕೊಳ್ತೀರಿ. ಹಾಗೆ ನಿಮ್ಮ ಪ್ರೀತಿಪಾತ್ರರ ಜೊತೆ ಈ ದಿನ ಸ್ವಲ್ಪ ಸಭ್ಯತೆಯಿಂದ ವರ್ತಿಸುವಂಥದ್ದಾಗಬೇಕು. ನಿಮ್ಮ ಮಾತಿನಲ್ಲಿ ಸ್ವಲ್ಪ ಹಿಡಿತ ಬೇಕು, ಮಾತು ಮೃದುವಾಗಿರಬೇಕು, ಮಾತಿನಲ್ಲಿ ದ್ವಂದ್ವಾರ್ಥ ಇರಬಾರ್ದು. ಹಾಗೆ ವಿಶೇಷವಾಗಿ ನಿಮ್ಮ ಮಾತು ಅವರಿಗೆ ಪ್ರೀತಿ ವಿಶ್ವಾಸಗಳನ್ನು ಮೂಡಿಸಬೇಕು, ಭರವಸೆಯನ್ನು ಮೂಡಿಸಬೇಕು. ಎಲ್ಲೋ ಹಾರಿಕೆಯ ಉತ್ತರಗಳನ್ನು ಕೊಡುವಂಥದ್ದು, ಹಾರಿಕೆಯ ಒಂದು ಪ್ರಾಮಿಸನ್ನು ಮಾಡುವಂಥದ್ದು, ಈ ರೀತಿಯಲ್ಲಿ ಮಾಡಿದ್ರೆ ಸ್ವಲ್ಪ ಸಂಬಂಧಗಳಿಗೆ ವ್ಯತಿರಿಕ್ತ ಪರಿಣಾಮವನ್ನು ಉಂಟು ಮಾಡುವಂಥದ್ದಾಗುತ್ತೆ. ಹಾಗೆ ಈ ದಿನ ನಿಮ್ಮ ಗುರು ಹಿರಿಯರನ್ನು ಭೇಟಿ ಮಾಡುವಂಥ ಒಂದು ಒಳ್ಳೆಯ ಅವಕಾಶ ನಿಮಗೆ ಸಿಕ್ಕುವಂಥದ್ದು ಈ ದಿನ. ಹಾಗೆ ನಿಮ್ಮ ಸಂಗಾತಿಯ ಸೋಮಾರಿತನ ಅಥವಾ ಅವರ ಒಂದು ವರ್ತನೆ ಈ ದಿನ ನಿಮಗೆ ಸ್ವಲ್ಪ ಕಹಿ ಅನುಭವವನ್ನು ತರುವಂಥದ್ದಾಗುತ್ತೆ. ಅದನ್ನು ಸರಿಪಡಿಸ್ಕೊಳ್ಬೇಕಾದ್ರೆ ನೀವು ಈ ದಿನ ಎಚ್ಚರಿಕೆಯಿಂದ ಇರಬೇಕು, ನಿಮ್ಮ ಸಂಗಾತಿಯನ್ನು ಕೂಡ ಎಚ್ಚರಿಕೆಯ ಹಾದಿಯಲ್ಲಿ ಮುನ್ನಡೆಸಬೇಕಾಗತ್ತೆ. ಹಾಗೆ ನಿಮ್ಮ ಕೆಲಸ ನಿಮ್ಮ ಜನರ ನಡುವೆ ಮೆಚ್ಚುಗೆಗೆ ಪಾತ್ರವಾಗುತ್ತೆ, ಇದು ನಿಮಗೆ ತುಂಬ ಸಂತೋಷವನ್ನು ತರುತ್ತೆ. ಹಾಗೆ ಈ ದಿನ ವಿಶೇಷವಾಗಿ ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಪಠನೆ ಮಾಡಿ, ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ, ಒಳ್ಳೆಯ ಫಲವನ್ನು ಪಡ್ಕೊಳ್ತೀರಿ. ನಿಮ್ಮ ಅದೃಷ್ಟದ ಬಣ್ಣ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ಪ್ರಿಯ ವೀಕ್ಷಕರೇ, ಇಷ್ಟು ಹೊತ್ತು ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನು ಕೇಳಿದ್ರಿ. ಈಗ ಅದೃಷ್ಟ ಸಂಖ್ಯೆಗಳ ಬಗ್ಗೆ ತಿಳಿಯೋಣ. ಕನ್ಯಾ ರಾಶಿಯವರ ಅದೃಷ್ಟ ಸಂಖ್ಯೆ 1, ತುಲಾ 2, ಕುಂಭ 3, ಮೇಷ ಕರ್ಕಾಟಕ 4, ಧನಸ್ಸು 5, ಸಿಂಹ 6, ವೃಷಭ ವೃಶ್ಚಿಕ 7, ಮೀನ 8, ಮಕರ ಮಿಥುನ 9. ವೀಕ್ಷಕರೇ, ನಿಮ್ಮ ದುಷ್ಟ ಸಂಖ್ಯೆಗೆ ಅನುಗುಣವಾಗಿ ನಿಮ್ಮ ವ್ಯವಹಾರಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಿ. ಸದಾ ಭಗವಂತನನ್ನು ಸ್ಮರಣೆ ಮಾಡ್ತಾ ಇರಿ. ತಮಗೆಲ್ಲ ಶುಭವಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು. ನಮಸ್ಕಾರ.